ಸರ್ ನಮಸ್ಕಾರ. ನಮಸ್ತೆ. ನಾನು ವಸಂತ ಅಂತ, ಶ್ರೀ ಕಂಪ್ಲರಂಗ ಮಹಾಸ್ವಾಮಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಚಿತ್ರದುರ್ಗ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಡಿ ಧರ್ಮೇಂದ್ರಯ್ಯ ಪ್ರಿನ್ಸಿಪಾಲ್ ವಾಣಿ ಸಕ್ಕರೆ ಕಾಲೇಜು ಹಿರಿಯೂರು, ಇವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವಿಬ್ಬರು ಸೇರಿರ್ತಕ್ಕಂತ ಮುಖ್ಯವಾದಂತಹ ವಿಚಾರ ಯಾವುದು ಅಂದ್ರೆ, ಇಷ್ಟು ದಿನ ಏನು ಸತತ 10ರಿಂದ 11 ತಿಂಗಳು ಅಥವಾ 1 ವರ್ಷ ಅಂತ ಹೇಳ್ಬೋದು, ಪ್ರಪಂಚವನ್ನ ಕಾಡಿರ್ತಕ್ಕಂತ ಅತಿ ಭಯಂಕರವಾಗಿರ್ತಕ್ಕಂತ, ಆಮೇಲೆ ನಿಕೃಷ್ಟವಾಗಿರ್ತಕ್ಕಂಥದ್ದು ಅಂತಾನು ಹೇಳ್ಬೋದು ಕೋವಿಡ್ ಅಂತಕ್ಕಂತ ಏನಿದೆ, ಈ ಒಂದು ವಿಚಾರವಾಗಿ ಮತ್ತೆ ಇದರ ಪ್ರಭಾವ ಶಿಕ್ಷಣದ ಮೇಲೆ ಯಾವ ತರ ಬೀರಿದೆ ಅನ್ನೋದನ್ನ ಚರ್ಚೆ ಮಾಡೋಕ್ಕೋಸ್ಕರ ಡಾಕ್ಟರ್ ಡಿ ಧರ್ಣೇಂದ್ರಯ್ಯ ಅವ್ರ ಜೊತೆಗೆ ಇವತ್ತು ನಾವು ಸೇರಿದೀವಿ. ಸರ್ ಸ್ವಾಗತ. ಸರ್ 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 ಇವತ್ತಿನ ಚರ್ಚಾ ವಿಷಯದ ವಿಚಾರ ಏನು ಅಂದ್ರೆ, ಕರೋನಾ ಮತ್ತು ಶಿಕ್ಷಣ ಅಂದ್ರೆ COVID-19 ಅಂಡ್ ಎಜುಕೇಶನ್ ಅಂತ. ಸೊ ಈ ವಿಚಾರವಾಗಿ ನಾವು ತಗೊಂಡಾಗ ಧರ್ಣೇಂದ್ರಯ್ಯ ಅವರೇ, ಈ ಕರೋನಾ ಅಂತಕ್ಕಂಥದ್ದು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದಾದ್ರೆ ನಿಯರ್ಲಿ 1 ಇಯರ್ ಆಯ್ತು ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಕಾಣಿಸ್ಕೊಂಡು. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಏನಾದ್ರೂ ಇಂಟ್ರೊಡಕ್ಷನ್ ಕೊಡಕ್ಕಾಗುತ್ತಾ? ಎಲ್ರಿಗೂ ನಮಸ್ಕಾರ. ಕೊರೋನಾ ಪ್ರಾರಂಭ ಆಗಿ ಈಗಾಗಲೇ 11 ತಿಂಗಳು ಕಳೀತಾ ಬಂತು. ಇವತ್ತು ಈಗಾಗಲೇ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ರೇಡಿಯೋ ಮಾಧ್ಯಮದಲ್ಲಿ ವಿಶೇಷವಾಗಿ ಅನೇಕ ರೀತಿಯಂತ ಚರ್ಚೆಗಳು ಆಗಿ ಆಗಿ ಇವತ್ತು ಅದೊಂದು ರೀತಿ ಹೆಚ್ಚು ಪ್ರಭಾವನ ಬೀರಿದೆ ಅನ್ನುವಂತ ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಅವೆಲ್ಲ ಸಾರವನ್ನು ಕೇಳಿದಾದ್ಮೇಲೆ ನಾವು ಕಾಲೇಜಿನ ವಿದ್ಯಾರ್ಥಿಗಳನ್ನ, ಅದರಲ್ಲೂ ಅಂತಿಮ ಪದವಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಅವರ ಸಂದರ್ಶನ ಮಾಡಿ ಅವರ ಮೂಲಕ ಮಾಹಿತಿಯ ಸಂಗ್ರಹವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕುತೂಹಲಕಾರಿಯಾದಂತಹ ವಿಚಾರಗಳು ಬೆಳಕಿಗೆ ಬಂದಿರೋದನ್ನ ನಾವೆಲ್ಲರೂ ಗಮನಿಸಬಹುದು. ಕೊರೋನಾ ಚೀನಾದಲ್ಲಿ ಹುಟ್ಟಿತು, ಅನಂತರ ಇಡೀ ಜಗತ್ತಿಗೆ ವ್ಯಾಪಕವಾಯಿತು, ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಭಾರತ ಸಹ 2019 ಮಾರ್ಚ್ 24ರಂದು ಒಂದು ಗಂಭೀರವಾದಂತಹ ತೀರ್ಮಾನವನ್ನು ತಗೊಂಡು ಇಡೀ ದೇಶವೇ ಲಾಕ್ಡೌನ್ ಆಯಿತು. ಇಡೀ ದೇಶದಲ್ಲಿರುವಂತಹ ಜನರೆಲ್ಲರೂ ಗೃಹಬಂಧನದಲ್ಲಿರಬೇಕಾದಂತಹ ಪರಿಸ್ಥಿತಿ ಬಂತು. 2020 ಜನವರಿ 24 ಇಂತಹ ಕೊರೋನಾ ಇವತ್ತು ಇಡೀ ವಿಶ್ವವನ್ನ ವ್ಯಾಪಿಸಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನ ಆದಷ್ಟು ಒಂದು ಆ ವೈರಸ್ಗೆ ಒಂದು ಅಂತಿಮ ರೂಪವನ್ನು ಎಳಿಬೇಕಂತ ಹೇಳ್ಬಿಟ್ಟು ಸಾಕಷ್ಟು ತೀರ್ಮಾನ ತೆಗೆದುಕೊಂಡು ಇವತ್ತು ಕಡಿಮೆ ಆಗ್ತಾ ಇದೆ. ಅದರ ಬಗ್ಗೆ ಭಯ ಬೇಡ, ಆತಂಕ ಬೇಡ, ಅದು ಎಲ್ಲರೂ ಸಹ ಎಚ್ಚರಿಕೆ ಇರಬೇಕು ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ ಈಗ ಮೇಜರ್ ಆಗಿ ನಾನು ಬರ್ತಕ್ಕಂತ ವಿಚಾರ ಏನಂದ್ರೆ, ಈಗ ನಾವು ಕರ್ನಾಟಕದಲ್ಲಿದ್ದೀವಿ ಅಂದ್ರೆ ಭಾರತ ದೇಶದಾಗಿದ್ದೀವಿ, ಹಾಗಾಗಿ ನಾವು ಎಲ್ಲೋದ್ರೂ ಕೊನೆಗೆ ಇಲ್ಲಿಗೆ ಬರಬೇಕು, ಯಾವ್ದೇ ಕರೋನಾ ಏನೇ ಅಂತ ಶುರು ಮಾಡಿ. ಸಾದ್ರೆ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಈ ವರ್ಲ್ಡ್ ವಿಚಾರನ ತಗೊಂಡಾಗ 193 ದೇಶಗಳು ಅಂದ್ರೆ 193 ಕಂಟ್ರೀಸ್ ವಿಶ್ವಸಂಸ್ಥೆಗೆ ಮೆಂಬರ್ಶಿಪ್ ತಗೊಂಡಿದೆ. ಆದ್ರೆ 195 ಕಂಟ್ರೀಸ್ ಕೂಡ ಇಂಡಿಪೆಂಡೆಂಟ್ ಆಗಿದಾವೆ ಅಂತ ಹೇಳ್ತಾರೆ ಮಾಹಿತಿ. ಆದ್ರೆ 241 ದೇಶಗಳು ನಮ್ಮ ವರ್ಲ್ಡ್ ಜಿಯಾಗ್ರಫಿಕಲ್ ಸರ್ವೆ ಪ್ರಕಾರ ಇದಾವೆ ಅಂತ ಹೇಳ್ತಾರೆ. ಆದ್ರೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಕೆಲವು ದೇಶಗಳು ಇದಾವೆ. ಈ ಕರೋನಾ ಅಂತಕ್ಕಂಥ ವಿಚಾರ ಬಂದಾಗ ಇದು ಯಾವ ಒಂದು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಯಾವ ದೇಶನೂ ಬಿಟ್ಟಿಲ್ಲ, ಆತರ ಅಕ್ವೈರ್ ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಮೇಜರ್ ಆಗಿ ಈ ಕರೋನಾ ವಿಚಾರ ತಗೊಂಡಾಗ ಒಂದು 10ರಿಂದ 15 ದೇಶಗಳನ್ನ ಅತಿ ಈ ಮುಂದುವರೆದ ದೇಶಗಳು ಅಂತ ಏನ್ ಹೇಳ್ತೀವಿ ಅವನ್ನ ತುಂಬಾ ಕಾಡಿದೆ ಈ ಕರೋನಾ COVID-19 ಅಂತಕ್ಕಂಥ. ಅದರಲ್ಲಿ ನಮ್ಮ ದೇಶ ಭಾರತನೂ ಬಂದು ಹೌದು ಸರ್. ಸೊ ಇದು 2020 ಜನವರಿ ಹಿಂಗೆ ನಮ್ಮ ದೇಶಕ್ಕೆ ಎಂಟ್ರಿ ಆಯ್ತು ಅಂತ ಈಗ ನೀವೇ ಆ ವಿಚಾರವನ್ನು ಹೇಳಿದ್ರಿ. ಸೊ ಅಲ್ಲಿಂದ ಶುರುವಾದಂತದ್ದು ಇದು ಈ COVID-19 ಅಂತಕ್ಕಂಥದ್ದು 2020ಕ್ಕೆ ಸ್ಟಾರ್ಟ್ ಆಯ್ತು. ಮಾರ್ಚ್ 20ಕ್ಕೆ ಏನು ಈ ಮೋದಿ ಅವರು ಇದೇನು ಒಂದಿನ ಸಂಡೇ ಲಾಕ್ಡೌನ್ ಅಂತ ಮಾಡಿದ್ರು, ಅದಾದ್ಮೇಲೆ
ಮಾರ್ಚ್ 24ಕ್ಕೆ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಡ್ತು. ಅಲ್ಲಿಂದ ಈ ಒಂದು ಶೈಕ್ಷಣಿಕ ಚಟುವಟಿಕೆ, ಯಾಕೆಂದ್ರೆ ನೀವು ಡಿಗ್ರಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು, ಅತಿ ಒಂದು ರೀತಿ ಯೂತ್ಸ್ಗೆ ಅಂದ್ರೆ ದೇಶದ ಒಂದು ಬೆನ್ನೆಲುಬು ಅಂತ ಏನ್ ಹೇಳ್ತೀವಿ, ಯೂತ್ಸ್ ಅಂತ ಏನ್ ಹೇಳ್ತೀವಿ, ಅವರನ್ನ ರೆಡಿ ಮಾಡ್ತಕ್ಕಂತ ಒಂದು ಒಂದು ವಿಜ್ಞಾನದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ನಿಮ್ಮನ್ನು ನಾನು ಕೇಳೋದೇನು ಅಂದ್ರೆ, ಈ ಮಾರ್ಚ್ 24ರಿಂದ ಏನ್ COVID-19 ಸ್ಟಾರ್ಟ್ ಆಯ್ತಲ್ಲ, ಅದು ಈ ಒಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮೇಲೆ, ಎಸ್ಪೆಷಲಿ ಯೂತ್ಸ್ ಮೇಲೆ ಯಾವ್ದರ ಪ್ರಭಾವ ಬೀರ್ತು ಅಂತ ಹೇಳ್ತೀರಾ? ನೋಡಿ ಸರ್, ಚಟುವಟಿಕೆಗಳಿಂದ ಇರುವಂತಹ ಕೇಂದ್ರ ಶಿಕ್ಷಣ ಸಂಸ್ಥೆ, ಎಷ್ಟು ಈ ಪಕ್ಷಿಗಳ ಕಲರವ ಹೇಗಿರುತ್ತೋ ಹಾಗೆ ಶಾಲೆಗಳ ವಾತಾವರಣದಲ್ಲಿ, ಕಾಲೇಜ್ ವಾತಾವರಣದಲ್ಲಿ ಮಕ್ಕಳ ಕಲರವ ತುಂಬಾ ವಿಶೇಷವಾಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಾಗೆ ಇಂತಹ ಚಟುವಟಿಕೆ ಇದ್ದಿರುವಂತಹ ವಿದ್ಯಾರ್ಥಿಗಳಿಗೆ ಇದ್ದಕ್ಕಿದ್ದಾಗೆ ಲಾಕ್ಡೌನ್ ಮಾಡೋದ್ರಿಂದ ಏನಾಯ್ತಂದ್ರೆ ಅವ್ರಿಗೆ ಆಲೋಚನೆ ಮಾಡುವಂತ ಶಕ್ತಿ ಕುಂದಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಅದಕ್ಕೇನೆ ನಾವೆಲ್ಲರೂ ಹೇಳ್ತೀವಿ, ಇದು ವಿದ್ಯಾರ್ಥಿಗಳಿಗೆ ನಷ್ಟದ ವರ್ಷ ಅಂತ ಹೇಳಿ ಕರೆಯೋದನ್ನ ನಾ ಕಾಣ್ತೇವೆ. ಇದು ಶೂನ್ಯ ಶೈಕ್ಷಣಿಕ ವರ್ಷ ಅಂತ ಹೇಳಿಬಿಟ್ರು ತಪ್ಪಾಗ್ಲಿಕ್ಕಲ್ಲ ಅನ್ನೋ ಮಾತನ್ನ ಹೇಳೋದಕ್ಕೆ ನಾನು ಬಯಸ್ತೀನಿ. ಇವತ್ತು ಇದು ಏನಾಗುತ್ತಂದ್ರೆ, ನಾವು ನಿತ್ಯ ಓದ್ತಾ ಇರುವಂತಹ ಪುಸ್ತಕಗಳನ್ನ ಪೇಪರ್ಗಳನ್ನ ಓದ್ತಾ ಇರುವಂತವರು ಪತ್ರಿಕೆಗಳನ್ನೇ ಮುಟ್ಟದೇ ಇರುವಂತ ಸ್ಥಿತಿಗೆ ಬಂದು ತಲುಪಿದ್ದನ್ನ ನಾ ಕಾಣ್ತೇವೆ. ಪತ್ರಿಕೆಗಳ ಮೂಲಕನೇ ಕೊರೋನಾ ಬಂದ್ಬಿಡುತ್ತೆ ಅನ್ನುವಂತಹ ಭೀತಿ ಅನೇಕರು ವಿದ್ಯಾವಂತರು ಮತ್ತೆ ಹಬ್ಬಿಸಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಪತ್ರಿಕೆಗಳ ಪ್ರಮಾಣನೇ ಕಡಿಮೆ ಆಗಿದ್ದನ್ನ ಪತ್ರಿಕೆಗಳು ಸಹ ಒಪ್ಪಿಕೊಂಡಿದ್ದನ್ನ ನಾ ಕಾಣ್ತಾ ಹೋಗ್ತೀನಿ. ಹಾಗಾಗಿ ಇವತ್ತು ಏನು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿತು, ಇವತ್ತು ವಿದ್ಯಾರ್ಥಿಗಳ ಫಲಿತಾಂಶವೂ ಸಹ ಕುಂಠಿತವಾಗಿದೆ. ನಾವು ನೋಡ್ತಾ ಇದ್ವಿ ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ರ್ಯಾಂಕ್ ಬರ್ತಾ ಇದ್ವಿ, ಆದ್ರೆ ಈ ಸಾರಿ ನೋಡಿದ್ರೆ ರ್ಯಾಂಕ್ ಇಲ್ಲ. ಯಾಕೆ ಅಂತ ಅಲೋಚನೆ ಮಾಡಿದಾಗ, ಗಮನಿಸಿದಾಗ, ವಿದ್ಯಾರ್ಥಿಗಳನ್ನು ಒಳಹೊಕ್ಕಿ ಅಧ್ಯಯನ ಮಾಡಿ ನೋಡಿದ್ರೆ ಕೊರೋನಾದ ಸಂದರ್ಭದಲ್ಲಿ ಅವ್ರು ಓದ್ಲಿಲ್ಲ, ಜೀವನೋಪಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ಬೇಕಾದಂತ ಸಂದರ್ಭ ಬಂತು. ಈಗ ಎಷ್ಟೋ ಜನ ಇನ್ನು ಸಿಲೆಬಸ್ ಮುಗ್ದಿರ್ಲಿಲ್ಲ, ಮಾರ್ಚಲ್ಲಿ ಸಿಲೆಬಸ್ ಮುಗ್ದಿರ್ಲಿಲ್ಲ. ಹಾಗೆ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಅಧ್ಯಾಪಕರ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದನ್ನ ನಾವು ಕಾಣ್ತೀವಿ. ಪುಸ್ತಕಗಳು ಇರ್ತವೆ, ಎಲ್ಲ ಇರ್ತವೆ, ಆದ್ರೆ ಒಂದ್ಸರಿ ಟೀಚರ್ ಹೇಳಿದಾಗ ಏನಾಗುತ್ತೆ, ಅದು ನೇರವಾಗಿ ವಿಚಾರಗಳು ವಿದ್ಯಾರ್ಥಿಗಳಿಗೆ ಮುಟ್ತಾವ, ಮಕ್ಕಳಿಗೆ ತಲುಪ್ತಾವ. ಆದ್ರೆ ಅದು ಆಗ್ಲಿಲ್ಲ. ಅದರಿಂದ ಏನಾಗಿದೆ, ಈ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಸಹ ಸ್ವಲ್ಪ ಹೊಡೆತ ಬಿದ್ದಿದೆ. ಆದ್ರೆ ಎಲ್ರಿಗೂ ರಿಸಲ್ಟ್ ಅಲ್ಲಿ ಈಗ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಇದ್ದಂತವ್ರಿಗೆ ಪ್ರಮೋಷನ್ ಕೊಟ್ಟಿದೆ, ವಿಶ್ವವಿದ್ಯಾಲಯಗಳು ಕೊಟ್ಟಿದ್ದಾರೆ. ಅದೇನಾಗಿದೆ ಅಂದ್ರೆ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ಪರೀಕ್ಷೆ ಬರೆದಲೇನೆ ಪಾಸ್ ಆಗಿಬಿಟ್ಟವಲ್ಲ ಅನ್ನೋದು ಆತಂಕದಲ್ಲಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ನಾಲೆಡ್ಜ್ಗೆ ಇದು ಬಹಳ ಹೊಡೆತ ಬಿದ್ದಿದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ ಅವ್ರ ಅಭಿಪ್ರಾಯಗಳನ್ನ ಬರ್ತ್ಕೊಡಿ ಅಂತ ಹೇಳಿದಾಗ ಅಭಿಪ್ರಾಯಗಳನ್ನ ಬರ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿದಾಗ ವಿದ್ಯಾರ್ಥಿಗಳಲ್ಲಿ ಎಷ್ಟು ಅದ್ಭುತವಾದಂತಹ ವಿಚಾರಗಳಿದಾವೆ, ಚಿಂತನೆಗಳಿದ್ದಾವೆ. ಅದಕ್ಕೇನೆ ನಾವು ವಿದ್ಯಾರ್ಥಿಗಳನ್ನ ಸಂಶೋಧನೆ ಒಳಪಡಿಸಬೇಕು, ಅವ್ರ ಮೂಲಕ ಮಾಹಿತಿಗಳನ್ನ ಸಂಗ್ರಹಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾದ ವಿಚಾರ. ವಿದ್ಯಾರ್ಥಿಗಳು ತಿಳಿಸಿರುವ ಹಾಗೆ ಈ ಕೊರೋನಾದಿಂದ ಶೈಕ್ಷಣಿಕವಾಗಿ ಏನ್ ತೊಂದರೆಗಳಾಗಿದಾವೆ, ಏನ್ ಆತಂಕಗಳಾಗಿದಾವೆ, ಏನ್ ಅಡೆತಡೆಗಳಾಗಿದಾವೆ ಅನ್ನೋದನ್ನ ಅವರ ಅಭಿಪ್ರಾಯಗಳನ್ನ ನಾನು ವ್ಯಕ್ತಪಡಿಸ್ತೀನಿ. ನನ್ನ ಅಭಿಪ್ರಾಯಗಳಲ್ಲ, ವಿದ್ಯಾರ್ಥಿಗಳ ಮೂಲಕ ಸಂಗ್ರಹಿಸಿದಂತಹ ಮಾಹಿತಿಗಳನ್ನ ನಾನು ಇವತ್ತು ನಿಮ್ ಮುಂದೆ ವ್ಯಕ್ತಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಆನ್ಲೈನ್ ಅಂತೂ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ವಿದ್ಯಾರ್ಥಿಗಳ ಅಭಿಪ್ರಾಯ. ಯಾಕೆಂದ್ರೆ ಇವತ್ತು ವಿಧಾನಸೌಧ ಕಡೆನೆ ನಮ್ಮ ಮೊಬೈಲ್ ಅಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡಿದ್ರೆ ಲಿಂಕ್ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಅಂತಹ ರಾಜ್ಯದ ಒಂದು ಆಡಳಿತ ಭವನಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿ ಸಂಪರ್ಕ ಮಾಡಕ್ ಆಗುತ್ತಾ, ಹಳ್ಳಿಗಳಿಗೆ ನಮ್ಮ ಮೊಬೈಲ್ಗಳು ಲಿಂಕ್ ಸಿಗುತ್ತಾ, ಅದನ್ನ ಆಲೋಚನೆ ಮಾಡಬೇಕಾಗಿದೆ. ಅನೇಕ ಹಳ್ಳಿ ವಿದ್ಯಾರ್ಥಿಗಳು ಸರ್ ನಮ್ಮೂರಿಗೆ ಇಡೀ ತಾಲೂಕು ಗೌನಹಳ್ಳಿ ಇದೆ, ಗುಡಿಹಳ್ಳಿ ಇದೆ ಅಂತ ಅವರಿಗೆ ಫೋನ್ಗಳು ಸರಿಯಾಗಿ ಕಾಂಟ್ಯಾಕ್ಟ್ ಆಗೋದಿಲ್ಲ, ಲಿಂಕೇ ಸಿಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಕೊಟ್ಟಿರೋದನ್ನ ನಾನು ಕಾಣ್ತಾ ಹೋಗ್ತೀನಿ. ಹಾಗೇನೆ ಆನ್ಲೈನ್ ಅಲ್ಲಿ ಪಾಠ ಕೇಳ್ತಿರುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅದು ತಲುಪುತ್ತಾ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಲ್ಲಿ ಇರಬೇಕಾದಂತ ವಿದ್ಯಾರ್ಥಿಗಳಿಗೆ ಅದು ಬಹಳ ಹೊಡೆತ ಕೊಡುತ್ತೆ, ಮೈಂಡ್ ಡೈವರ್ಟ್ ಆಗೋದನ್ನ ನಾನು ಕಾಣ್ತಾ ಹೋಗ್ತೀನಿ. ಹಾಗಾಗಿ ಮನೆಯಲ್ಲಿ ಒಂದ್ ರೀತಿ ಅನೇಕರು ಓಡಾಡ್ತಾ ಇರ್ತಾರೆ, ಏನ್ ಸಪರೇಟ್ ಕೊಠಡಿಗಳು ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಡಿಸ್ಟರ್ಬೆನ್ಸ್ ಸಾಕಷ್ಟು ಇರುತ್ತೆ, ಮತ್ತು ಮೊಬೈಲ್ ಮೂಲಕನೇ ನಾವು ಆನ್ಲೈನ್ ಮೂಲಕ ಶಿಕ್ಷಣ ಪಡ್ಕೊಳ್ತೇವೆ ಅನ್ನೋದು ಅಷ್ಟು ಆರೋಗ್ಯಕರವಾದಂತಹ ಶಿಕ್ಷಣ ಆಗಿರಲ್ಲ ಅನ್ನೋದು ನಮ್ಮ ವಿದ್ಯಾರ್ಥಿಗಳ ಅಭಿಪ್ರಾಯ ಆಗಿರೋದನ್ನ ನಾ ಕಾಣ್ತೇನೆ.
ಆನ್ಲೈನ್ ಮೂಲಕ ಏನಾಗುತ್ತಂದ್ರೆ ಬುದ್ಧಿ ವಿಕಾಸ ಆಗಲ್ಲ ಅಂತ ಹೇಳ್ತಾ ಮತ್ತೆ ಯಾಕೆಂದ್ರೆ ನಾವು ನೇರವಾಗಿ ಆಫ್ಲೈನ್ ಅಲ್ಲಿ ಕೇಳುವಂತ ಸಂದರ್ಭದಲ್ಲಿ ನಮ್ಗೆ ಏನಾದ್ರು ಡೌಟ್ ಬಂದ್ರೆ ನೇರವಾಗಿ ಟೀಚರ್ಸ್ ಅನ್ನ ನಾವು ಕೇಳಬಹುದು. ಆನ್ಲೈನ್ ಅಲ್ಲಿ ಏನಾದ್ರು ಡೌಟ್ ಬಂದ್ರೆ ಏನ್ ಕೇಳ್ತೀಯಾ, ಸುಮ್ನೆ ಅದನ್ನ ನಾವು ಅಲಿಸ್ತಾ ಇರ್ಬೇಕಾಗುತ್ತೆ. ಹಾಗಾಗಿ ಇದರಿಂದ ಬುದ್ಧಿ ವಿಕಾಸ ಆಗೋದಿಲ್ಲ, ಮಾತ್ರ ಕೇಳೋದಷ್ಟೇ ಆನ್ಲೈನ್ ಆಗ ಅದು ಸ್ಪಷ್ಟತೆ ಇರೋದಿಲ್ಲ, ಅದರಿಂದ ಬುದ್ಧಿ ನಮ್ಮ ಮೈಂಡ್ ಅಂತ ಶಾರ್ಪ್ ಆಗೋದಿಲ್ಲ ಅನ್ನೋ ಉತ್ತರಗಳನ್ನ ಸಾಕಷ್ಟು ಕೊಡೋದನ್ನ ನಾ ಕಾಣ್ತಾ ಹೋಗ್ತೀನಿ. ಈಗ ನೀವು ವಿದ್ಯಾರ್ಥಿಗಳ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಅದು ಎಸ್ಪೆಷಲಿ ರೂರಲ್ ಸೈಡ್ ನ ವಿದ್ಯಾರ್ಥಿಗಳಿಂದ ಮಾಹಿತಿಗಳನ್ನ ಚೆನ್ನಾಗಿ ಕಲೆಕ್ಟ್ ಮಾಡಿದಿರಾ, ಅವರವ್ರ ಸಮಸ್ಯೆಗಳೇನು ಅಂತ ಕೆಲವು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಮಾಹಿತಿ, ಅದು ಒಪ್ಕೊಳ್ತೀನಿ ಸರ್. ಈಗ ನಾವು ಇನ್ನೊಂದು ವಿಚಾರನ ನಾವು ಇಲ್ಲಿ ಮಾತಾಡೋಣ ಸರ್. ಈಗ ಈ ಟೋಟಲಿ ಕರೋನಾ ಅಂತ ತಗೊಂಡಾಗ ನಾವು ದೇಶಗಳ ವಿಚಾರಗಳನ್ನು ತಗೊಂಡಾಗ ಕರೋನಾ ಅಂತಕ್ಕಂತ ವಿಚಾರ ಬಂತು ಅಂದ್ರೆ ಪ್ರಪಂಚದ ಎಲ್ಲಾ ದೇಶಗಳು ಎದುರಿದವೆ. ಹೌದು, ಆದ್ರೆ ನಮ್ ಇಂಡಿಯನ್ ಮಾತ್ರ ಸಾಮಾನ್ಯ ಜನ ಆಗ್ಲಿ ಯಾರೇ ಆಗ್ಲಿ ಅಷ್ಟೊಂದು ಭಯಭೀತರಾಗಿಲ್ಲ. ಅಫ್ಕೋರ್ಸ್, ಯಾಕೆಂದ್ರೆ ಎಲ್ಲಾ ದೇಶದಲ್ಲಿ ಎಷ್ಟೆಷ್ಟು ಕರೋನಾ ಪಾಸಿಟಿವ್ ಬಂದಿದೆ ಅದೇ ತರ ನಮ್ಮಲ್ಲೂ ಬಂದಿದೆ, ಆದ್ರೆ ಅಲ್ಲಿ ಬಂದಂತ ಸಾವು ನೋವುಗಳ ಒಂದು ಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಇದಕ್ಕೆ ಏನಾದರೂ ತಾವು ರೀಸನ್ ಏನಾದ್ರೂ ಈ ತರ ಒಂದು ಬಲಿಷ್ಠವಾಗಿರ್ತಕ್ಕಂತ ಒಂದು ಮನಸ್ಸು ಅಥವಾ ದೇಹ ಇರೋದಕ್ಕೆ ನಮ್ಮ ಇಂಡಿಯಾದ ಏನಾದ್ರೂ ರೀಸನ್ ಇದೆಯಾ ಸರ್? ನಮ್ಮಲ್ಲಿ ಒಂದು ವಿಲ್ ಪವರ್ ಇದೆ, ಭಾರತೀಯರು ಒಂದು ವಿಲ್ ಪವರ್ ಇರುವಂತಹ ವರ್ಗ. ಅದ್ರ ಜೊತೆಗೆ ಭಾರತ ಒಂದು ಬುಡಕಟ್ಟು ವರ್ಗಗಳಿಂದ ಕೂಡಿರುವಂತ ಒಂದು ರಾಷ್ಟ್ರ. ಈ ಬುಡಕಟ್ಟು ವರ್ಗಗಳೇನಿದಾವೆ, ವಿಶೇಷವಾಗಿ ಅವರು ಪ್ರಕೃತಿ ದತ್ತವಾದಂತಹ ಆಹಾರವನ್ನು ಹೆಚ್ಚು ಸ್ವೀಕರಿಸೋದಕ್ಕೆ ಬಯಸ್ತಾರೆ. ಇವತ್ತು ನಾವು ಹಳ್ಳಿ ಕಡೆ ನೋಡಬಹುದು, ನಾವು ಕೊರೋನಾ ಕೊರೋನಾ ಬರೋ ನಾವು ಟೌನ್ಗಳಿಗೆ ಅಷ್ಟೇ ಟಿವಿಗಳಲ್ಲೇ ಕೊರೋನಾ ಕೇಳ್ತಾ ಇರೋದು, ಬಟ್ ಹಳ್ಳಿಗಳಲ್ಲಿ ಇನ್ನ ಕೊರೋನಾ ಬಂದಿಲ್ಲ, ಅದಕ್ಕೇನು ಎದುರಂತದ್ದು ಬೇಕಿಲ್ಲ ಅನ್ನೋದು ಜನರ ಅಭಿಪ್ರಾಯ ಆಗಿರೋದನ್ನ ನಾ ಕಾಣ್ತಾ ಬಂದ. ಈಗ ಒಂದು ಕೆಮ್ಮು ನೆಗಡೆ ಬಂದ್ರೆ ಇವತ್ತು ಹಳ್ಳಿಯವ್ರು ಯಾರು ಸಹ ಅದಕ್ಕೆ ಎದುರದೇ ಇಲ್ಲ. ಏ ಕೆಮ್ಮಾಯ್ತಾ, ನೆಗಡೆ ಆಯ್ತಾ, ಜ್ವರ ಆಗುತ್ತಾ, ಏ ಮುಂಗುರು ಬಳ್ಳಿ ಹುಳ್ಸಪ್ಪು ಅಥವಾ ಸಾರು ಮಾಡ್ಕೊಂಡು ಊಟ ಮಾಡ್ಬಿಟ್ರೆ, ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಬಿಟ್ರೆ ಏ ಕೆಮ್ಮು ನೆಗಡೆ ಎಲ್ಲ ಹೋಗ್ಬಿಡುತ್ತೆ ಅಂತ. ಗೊತ್ತಲ್ಲ, ನಮ್ಮಲ್ಲಿ ನ್ಯಾಚುರಲ್ ಫುಡ್ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ನ್ಯಾಚುರಲ್ ಫುಡ್ ಅನ್ನ ನಾವು ಬಳಸ್ತೀವಿ. ಈಗ ಸೊಪ್ಪು ಅಡವಿ ಸೊಪ್ಪು ಸಾಕಷ್ಟು ಸಿಗುತ್ತೆ, ಅಡವಿ ಸೊಪ್ಪನ್ನ ತಿಂತೀವಿ. ಮತ್ತೆ ಕೆರೆಗಳಲ್ಲಿ ಮೀನುಗಳು ಸಿಕ್ಕರೆ ಮೀನು, ಹಳ್ಳಿಗಳಲ್ಲಿ ಸಿಕ್ಕರೆ ಮೀನು, ಮತ್ತೆ ಅದೇ ರೀತಿ ಇನ್ನು ಕೆಲವರು ಬೇಟೆ ಸಂಸ್ಕೃತಿಯನ್ನ ಇಟ್ಕೊಂಡಿರುವಂತವ್ರು ಇದ್ದಾರೆ. ಹಾಗಾಗಿ ಮೊಲ ಬೇರೆ ಕಾಡಂದಿಗಳು ಇವನ್ನೆಲ್ಲ ಬೇಟೆ ಆಡಿ ತಿನ್ನುವಂತದನ್ನ ನ್ಯಾಚುರಲ್ ಫುಡ್ ತಿನ್ನೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಇದಕ್ಕೆ ಈ ಒಂದು ಕೆಲಸಗಳು ನಾವು ಏನು ರೈತಾಪಿ ಕುಟುಂಬ ಅಂತ ಏನ್ ಹೇಳ್ತೀವಿ, ರೈತರು ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ದೇಹನ ಬಲಾಢ್ಯವಾಗಿ ಇದನ್ನ ಕಂಟ್ರೋಲ್ ಮಾಡೋದ್ರಲ್ಲೂ ಅವಾಯ್ಡ್ ಮಾಡೋದ್ರಲ್ಲೂ ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಹೌದು, ನಮ್ಮಲ್ಲಿ ಸ್ವಲ್ಪ ಶ್ರಮಿಕ ವರ್ಗದ ವರ್ಗ ಇದೆ. ಶ್ರಮಿಕ ವರ್ಗ ಇರೋದ್ರಿಂದ ಏನಾಗುತ್ತಂದ್ರೆ ಈ ಬಿಸಿಲಿಗೆ ಹೆಚ್ಚು ಹೋಗೋದ್ರಿಂದ ಏನಾಗುತ್ತಂದ್ರೆ ಕೊರೋನಾ ಅದರದ ಪ್ರಭಾವ ಹೆಚ್ಚು ತಟ್ಟಿಲ್ಲ ನಗರಗಳಲ್ಲಿ ಅಷ್ಟೇ. ನಾವು ಸ್ವಲ್ಪ ನಾವು ನೋಡಿದ್ರೆ ಈ ಏನು ಅಷ್ಟು ಶ್ರಮಿಕ ವರ್ಗ ಅಲ್ಲದಂತವ್ರು ಹೆಚ್ಚು ಇದು ತಟ್ಟಿರೋದು ಕಾಣ್ತಾ ಬರುತ್ತೆ. ಆದ್ರೆ ಹಳ್ಳಿ ಕಡೆ ನೋಡಿದ್ರೆ ಕೊರೋನಾದ ಅಂತಹ ಭಯ ಭೀತಿ ಇಲ್ಲ. ಬೆಂಗಳೂರಿಂದ ಬಂದಂತವ್ರು ಅಥವಾ ಬೇರೆ ಬೇರೆ ನಗರಗಳಿಂದ ಹಳ್ಳಿಗಳಿಗೆ ಬಂದಂತವ್ರಿಗೆ ಎಲ್ಲೋ ಕೊರೋನಾ ಕಂಡಿತು. ಆದ್ರೆ ಹಳ್ಳಿ ಸಂಸ್ಕೃತಿಯನ್ನ ಹಳ್ಳಿ ಆಹಾರ ಪದ್ಧತಿಯನ್ನೇ ಇಟ್ಕೊಂಡಿರೋಂಥವ್ರಿಗೆ ಖಂಡಿತ ಈ ರೋಗಗಳು ಬಂದಿಲ್ಲ. ಒಂದು ವಿಶೇಷ ರಸ್ತೆ ಬದಿ ಆಹಾರಗಳು ಬೇಕರಿ ಐಟಮ್ಸ್ಗಳನ್ನ ತಿನ್ನೋದ್ ಬಿಟ್ರೆ ಖಂಡಿತವಾಗಿ ಯಾವ ಕಾಯಿಲೆಗಳು ಸಹ ಬರೋದಿಲ್ಲ. ನಮ್ ಜನ ಒಂದು ವಿಲ್ ಫಾರ್ ಇದೆ, ಏನ್ ಮಾಡುತ್ತೆ ಮನುಷ್ಯನಿಗೆ ಅಂದ್ರೆ ಫ್ರಿಜ್ ಬರ್ಗರ್ ಅಂತ ಏನಿದೆ ಬಿಟ್ಟು ರಾಗಿ ಮುದ್ದೆ ಬಸ್ಸಾರು ಎಂಬ ಒಂದು ಲೆಕ್ಕಕ್ಕೆ ಇರೋದ್ರಿಂದ ನಮ್ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ವಿಲ್ ಪವರ್ ಅಥವಾ ಬಾಡಿ ಸ್ಟ್ರೆಂತ್ ಚೆನ್ನಾಗಿದ್ದು ಕರೋನಾ ಅವಾಯ್ಡ್ ಮಾಡೋದಕ್ಕೆ ಒಂದು ಒಳ್ಳೆ ಸಾಧನ ಅಂತ ಹೇಳ್ಬೋದು. ನಾವು ಸರಿ ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಒಂದು ಟ್ರೈನಿಂಗ್ ಹೋದಂತ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಿ ಎಚ್ ಚಂದ್ರಶೇಖರ್ ಒಂದು ಮಾತು ಹೇಳ್ತಾ ಇದ್ರು, ನೋಡ್ರಿ ವಿಲ್ ಪವರ್ ಇದ್ರೆ ಯಾವ ಕಾಯಿಲೆಗಳು ಸಹ ಬರೋದಿಲ್ಲ ಅಂತ. ಹಾಗೆ ನಮ್ಮ ಕುವೆಂಪುರು ಶ್ರೀ ರಾಮೇಗೌಡರು ಹೇಳ್ತಾ ಇದ್ರು ಒಂದ್ಸಾರಿ, ನೋಡಿ ಇದನ್ನೇ ಈ ವಿಲ್ ಪವರ್ ಇದ್ಬಿಟ್ರೆ ಯಾವ ಕಾಯಿಲೆಗಳು ನಮ್ಮ ಹತ್ರಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಂಡಿಯನ್ಸ್ ಒಂದು ವಿಲ್ ಪವರ್ ಇರುವಂತ ಒಂದು ವರ್ಗ. ಹಾಗಾಗಿ ನಮ್ಗೆ ಕೊರೋನಾ ಅಷ್ಟು ಏನು ಭೀತಿ ಆಗಲಿಲ್ಲ. ನೋಡಿ ಟೋಟಲಿ ಇವತ್ತು 137 ಕೋಟಿ ಜನಸಂಖ್ಯೆ ಇದೀವಿ, ಅದರಲ್ಲಿ ಕೊರೋನಾದಿಂದ ಸಾವು ಆಗಿರುವಂತದ್ದು 1.5 ಲಕ್ಷ ಜನ ಮಾತ್ರ. ಹಾಗೆ ಇಷ್ಟು ಬೃಹತ್ ಜನಸಂಖ್ಯೆ ಹೊಂದಿರುವಂತ ರಾಷ್ಟ್ರದಲ್ಲಿ 150,000 ಆಗ್ಬಾರ್ದು ಸಾವುಗಳು ಆಗ್ಬಾರ್ದು.
ಆದ್ರೆ ಅದು ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಅಂತ ಗಣಿತವಾದಂತಹ ಒಂದು ಸಮಸ್ಯೆ ಏನಲ್ಲ. ಇದನ್ನ ನಾವು ಕಂಟ್ರೋಲ್ಗೆ ತಂದುಕೊಳ್ತೀವಿ, ನಮ್ದು ಶಕ್ತಿ ಇದೆ, ನಾವು ವೈರಾಣನ್ನ ಓಡಿಸ್ತೀವಿ, ನಾವು ಮನುಷ್ಯನ ನಾವು ಗೆಲ್ತೀವಿ. ಇವನ ವೈರಾಣು ಯಾವುದೇ ಸಂದರ್ಭಕ್ಕೂ ಗೆಲುವನ್ನ ಸಾಧಿಸೋಕೆ ಅವಕಾಶ ಇಲ್ಲ ಇಂಡಿಯಾದಲ್ಲಿ. ಅದಕ್ಕೆ ಸರ್ಕಾರ ವಿಶೇಷವಾದ ಗಮನ ಹರಿಸಿದೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಪ್ರಾಂತಕ್ಕೆ ಭಯ ಬಿಡೋದು ಒಳ್ಳೇದು. ಒಂದು, ನಾವು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮಾಸ್ಕ್ ಅನ್ನ ಬಿಡಬಾರದು. ಮಾಸ್ಕ್ ಅನ್ನ ಧರಿಸಿದ್ರೆ ಯಾವ ಕಾಯಿಲೆಗಳು ಸಹ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಅಂದ್ರೆ, ಮಾಸ್ಕ್ ಹಾಕೋದ್ರ ಮೂಲಕ ವೈರಾಣುಗಳನ್ನ ಕಂಟ್ರೋಲ್ ಮಾಡಿಕೋಬಹುದು. ಬ್ಯಾಕ್ಟೀರಿಯಾಸ್ಗಳು ನಮ್ಮ ಮೂಲ ದೇಹಕ್ಕೆ ಹೋಗೋದನ್ನ ಸಂಪರ್ಕ ಆಗೋದನ್ನ ತಪ್ಪಿಸಬಹುದು. ಅದೇ ರೀತಿ ಈ ಧೂಳು, ಇವತ್ತು ವಾತಾವರಣದಲ್ಲಿ ಧೂಳಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಧೂಳನ್ನ ಅವಾಯ್ಡ್ ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇವತ್ತು ಸ್ಮೋಕ್ ಜಾಸ್ತಿ ಆಗ್ತಿದೆ, ಹೊಗೆ ವೆಹಿಕಲ್ಸ್. ಇವತ್ತು ಒಂದು ಬೆಂಗಳೂರಂತ ನಗರದಲ್ಲಿ ನೋಡಿದ್ರೆ 85 ಲಕ್ಷ ವಾಹನಗಳಿದಾವೆ. ಆ 85 ಲಕ್ಷ ವಾಹನಗಳು ಹೊಗೆ ಬಿಟ್ಟಂತ ಸಂದರ್ಭದಲ್ಲಿ ಅದು ವಾತಾವರಣದಲ್ಲಿ ಸೇರ್ಕೊಂಡು ಮನುಷ್ಯನ ದೇಹದ ಒಳಗಡೆ ಹೋಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಮಾಸ್ಕ್ ಹಾಕೋದ್ರ ಮೂಲಕ ಏನಾಗುತ್ತೆ, ಆ ಹೊಗೆ ಕಂಟ್ರೋಲ್ ಆಗುತ್ತೆ. ನಿಜವಾಗ್ಲೂ ಸಹ ಕೊರೋನಾ ಹೋದ್ಮೇಲಿರ್ಲಿ ಅಥವಾ ಮುಂದೆ ಆಗ್ಲಿ, ನಾವು ವಿಶೇಷವಾಗಿ ಮಾಸ್ಕ್ ಅನ್ನ ಕಂಪಲ್ಸರಿ ಹಾಕೊಂಡ್ರೆ ಕಡಿಮೆ ಆಗ್ತವೆ, ಮೆಡಿಕಲ್ ಸ್ಟೋರ್ ಕಡಿಮೆ ಆಗ್ತವೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನ ಪಡ್ಕೋಬೇಕು. ಮಾಸ್ಕ್ ಅನ್ನ ಕಂಪಲ್ಸರಿ ಹಾಕಿಕೊಂಡ್ರೆ ಎಲ್ಲ ರೀತಿಯಿಂದಲೂ ಸಹ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಸರ್ ಧರ್ಮೇಂದ್ರ ಅವರೇ, ಈಗ ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಬರ್ತಿದ್ದೀನಿ. ಬರೀ ಸರ್, ಏನಂದ್ರೆ ಈಗ ಈಗ ಈ COVID-19 ಬಂದಿರೋದ್ರಿಂದ ಲಾಕ್ಡೌನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅನ್ನೋದು ಒಂದು ಬಂದಿದೆ. ಯಾಕಂದ್ರೆ ಲಾಕ್ಡೌನ್ ಕ್ರಿಯೇಟ್ ಆಗಿದೆ ಚೀನಾದಿಂದ. ಚೀನಾ ಅಧ್ಯಕ್ಷ ಏನಿದ್ದಾನೆ, ಇದನ್ನ ಲಾಕ್ಡೌನ್ ಮಾಡೋದ್ರಿಂದ COVID-19 ಅವಾಯ್ಡ್ ಮಾಡಬಹುದು ಅಂತ ಅವನು ಹುಟ್ಟಾಕಿದ್ದ ನಾವು ಇಡೀ ವರ್ಲ್ಡ್ ನಲ್ಲಿ ಫಾಲೋ ಅಪ್ ಮಾಡಿದ್ವಿ. ಅದೇ, ಆದ್ರೆ ಈ ಲಾಕ್ಡೌನ್ ಅಂತ ಆದಾಗ ನಾವು ಅಮೆರಿಕ ಮತ್ತೆ ಇಂಡಿಯಾ ಇವೆರಡನ್ನ ತಗೊಂಡಾಗ, ಈ ಲಾಕ್ಡೌನ್ ಆದಾಗ ಮೂರೇ ದಿವಸಕ್ಕೆ ಅಮೆರಿಕದಲ್ಲಿ ಸ್ಟ್ರೈಕ್ ಆಗುತ್ತೆ, ನಮಗೆ ಲಾಕ್ಡೌನ್ ಬೇಡ, ಎಲ್ಲ ರಿಓಪನ್ ಮಾಡಿ, ಆದರೆ ಊಟ ಇಲ್ಲದೆ ಸಾಯ್ತಿದ್ದೀವಿ. ಆದ್ರೆ ಅದೇ ಟೈಮಲ್ಲಿ ಇಂಡಿಯಾದಲ್ಲೂ ಲಾಕ್ಡೌನ್ ಆಯ್ತು, ಆದ್ರೆ ರಿಓಪನ್ ಮಾಡ್ರಿ ಅಂತ ಯಾವುದೇ ಸ್ಟೇಟ್ ಅಲ್ಲಿ ಯಾರು ಕೇಳಲಿಲ್ಲ ಅಂತ ಗಲಾಟೆ ಮಾಡಿಲ್ಲ. ಇದಕ್ಕೆ ರೀಸನ್ ಏನ್ ಕೊಡ್ತೀರ ಸರ್? ಅಮೆರಿಕ ಇಡೀ ಜಗತ್ತಿಗೆ ಶ್ರೀಮಂತ ರಾಷ್ಟ್ರ, ಎರಡನೇ ಮಾಡ್ತಿಲ್ಲ. ಹಾಗೆ ಅಲ್ಲಿರುವಂತ ಜನ ಹೇಗಪ್ಪ ಅಂದ್ರೆ, ಎಂಜಾಯ್ ಮಾಡುವಂತ ಜನ. ಇವತ್ತು ದುಡಿದ್ರೆ ಅದನ್ನ ಇವತ್ತೆ ಕಳೆಯುವಂತ ವರ್ಗ, ಕೂಡಿಡಬೇಕು ಅನ್ನೋಂತಹ ಸ್ವಭಾವ ಇಲ್ಲ ಅವ್ರಿಗೆ. ವಿಶೇಷವಾಗಿ ಇವತ್ತು 64% ಅಲ್ಲಿ ಕುಟುಂಬ ಅನ್ನೋಂತ ಕಾನ್ಸೆಪ್ಟೇ ಇಲ್ಲ, ಎಲ್ಲ ಏಕಾಂಗಿಯಾಗಿ ಇರುವಂತಹ ವರ್ಗ. ಇವತ್ತು ನಾವು ನೋಡ್ತೀವಿ ಅಮೆರಿಕದ ರಾಷ್ಟ್ರದಲ್ಲಿ ರೆಂಟೆಡ್ ಮದರ್ ಸಿಸ್ಟಮ್ ಅನ್ನ ಬಯಸ್ತಾ ಇದಾರೆ. ಮದುವೆ ಆಗೋಕ್ಕೂ ಬಯಸೋದಿಲ್ಲ, ಮಕ್ಕಳು ಪಡ್ಕೊಳ್ಳೋಕ್ಕೂ ಬಯಸೋದಿಲ್ಲ. ಯಾವುದೋ ಒಂದು ದುಡ್ಡು ಕೊಟ್ಟು ಮಕ್ಕಳನ್ನು ಕೊಂಡ್ಕೊಂಡ್ರೆ ಆಯ್ತು ಅನ್ನೋಂತಹ ಯೋಚನೆ ಮಾಡುವಂತಹ ಒಂದು ವರ್ಗ. ಮನುಷ್ಯ ಹೆಂಗಾಗ್ತದ ಅಂದ್ರೆ, ಆರ್ಥಿಕವಾಗಿ ಪ್ರಬಲ ಆದಂಗೆ ಆದಾಗೆ ಅವನಿಗೆ ಯಾರು ಬೇಕಾಗಿಲ್ಲ, ಕುಟುಂಬ ಬೇಕಾಗಿಲ್ಲ, ಸಂಬಂಧಿಕರು ಬೇಕಾಗಿಲ್ಲ, ಬಂಧುತ್ವ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈಗ ಏನಾಗಿದೆ ಅಂದ್ರೆ ಅವನಿಗೆ ಎಂಜಾಯ್ ಮಾಡ್ಬೇಕಷ್ಟೇ. ಮನೆ ಒಳಗಡೆ ಇದ್ರೆ ಹೇಗೆ ಎಂಜಾಯ್ ಮಾಡಕ್ಕಾಗತ್ತೆ, ಆಗೋದಿಲ್ಲ. ಅದಕ್ಕೆ ಅವ್ರು ಹೊರಗಡೆನೆ ಇರೋದಕ್ಕೆ ಹೆಚ್ಚು ಬಯಸೋದನ್ನ ನಾ ಕಾಣ್ತಾ ಹೋಗ್ತೀನಿ. ಈಗ ಅವರಲ್ಲಿ ಅವತ್ತಿಂದ ಅವತ್ತೇ ನಾ ಕುಡಿಬೇಕು ಅಂತ ಮನೋಭಾವನೆ ಇಲ್ಲ. ಹಾಗಾಗಿ ಏನಾದ್ರೂ ಇದ್ರೆ ಹೆಂಗ ಜೀವನ ಮಾಡಬಹುದು ಬಿಡು, ಆರಾಮಾಗಿರ್ಬೋದು ಅಂತ ತಿಳ್ಕೊಳ್ತಾರೆ. ಹಾಗಾಗಿ ಅಲ್ಲಿನ ಸರ್ಕಾರವನ್ನು ಸಹ ವಿಶೇಷವಾಗಿ ಅವ್ರಿಗೇನು ಈಗ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ದುಡ್ಡು ಕೊಡಲ್ಲ, ಏನಿಲ್ಲ. ಅಥವಾ ಅವ್ರಿಗೇನಾದ್ರೂ ಆಹಾರ ಸೌಲಭ್ಯಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಏನನ್ನು ಕಲ್ಪಿಸಿಕೊಡಲ್ಲ. ಹಾಗಿದ್ದಾಗ ಏನಾಗುತ್ತೆ, ಅವ್ರ ಜೀವನ ಅವ್ರು ಮಾಡಬೇಕಾದಂತ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಗೆ ಬಿಟ್ಬಿಟ್ಟು ಸ್ವತಂತ್ರವಾಗಿ ನಾವು ದುಡ್ಕೊಂಡು ತಿಂತೀವಿ ಅನ್ನೋಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರೋ ವರ್ಗ. ಅದೇ ಇಂಡಿಯನ್ಸ್ಗೆ ಒಂದು 10 ತಿಂಗಳು ಆದ್ರೂ ಸಹ ಅವ್ರೇನ್ ಯೋಚನೆ ಮಾಡ್ಲಿಲ್ಲ, ನಮ್ಮ ಹೊರಗಡೆ ಬಿಡಿ ನಾವು ದುಡ್ಕೊಂಡು ತಿಂತೀವಿ ಅಂತ ಕೇಳಲಿಲ್ಲ. ಯಾಕೆಂದ್ರೆ ಇಂಡಿಯನ್ಸ್ ಇವತ್ತೇ ಅಲ್ಲ, ಏನ್ಸೆಂಟ್ ಪೀರಿಯಡ್ ಇಂದಲೂ ಸಹ ಕೂಡಿಟ್ಕೊಂಡು ತಿನ್ನುವಂತಹ ಜನ ಇವರು. ನಾವೆಲ್ಲ ಹಿಂದೆ ನೋಡ್ತಿದ್ವಿ ಹಳ್ಳಿಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಅಗೆಗಳಿರ್ತಿದ್ವು. ಅಗೆಗಳಕ್ಕೆ ರಾಗಿ, ಭತ್ತ, ಜೋಳ ಅವನ್ನೆಲ್ಲ ಹಾಕಿಬಿಡ. 3-4 ವರ್ಷ ಆದ್ರೆ ಅವೇ ಇರೋ 3-4 ವರ್ಷ ಆದ್ರೂ ಸಹ 100 ಚೀಲ ಕಣದಲ್ಲಿ ಸ್ಟಾಕ್ ಇರೋದು. 2 ವರ್ಷ ಮಳೆ ಹೋದ್ರು ಬರಗಾಲ ಬಂದ್ರು ಸಹ ನಾವು ಅದನ್ನೇ ಬಳಸ್ತಾ ಇದ್ವಿ. ಹಾಗಾಗಿ ಆಹಾರಕ್ಕೆ ನಮ್ಮ ದೇಶದಲ್ಲಿ ಯಾವತ್ತು ಕೊರತೆ ಆಗಿಲ್ಲ. ಹಾಗೆ ನಮ್ಮ ಉಗ್ರಾಣಗಳಲ್ಲೂ ಸಹ, ದೇಶದ ಉಗ್ರಾಣಗಳಲ್ಲಿ ಸಾಕಷ್ಟು ಆಹಾರ ಇದ್ದನ್ನ ನಾ ಕಾಣ್ತೀವಿ. ಸರ್ಕಾರ ಯೋಚನೆ ಮಾಡಿ ಏನ್ ಮಾಡ್ತು, ಉಗ್ರಾಣಗಳಲ್ಲಿರುವಂತ ಆಹಾರವನ್ನ ಎಲ್ಲ ಉಚಿತವಾಗಿ ಕೊಡುವಂತ ಕೆಲಸವನ್ನ ಮಾಡ್ತು. ಹಾಗಾಗಿ ಜನರಿಗೆ ಯಾರಿಗೂ ಆತಂಕ ಆಗ್ಲಿ, ಬಿಡೋದು ಆರಾಮಾಗಿದೀವಿ, ಕೊರೋನಾ ಹೋಗ್ಲಿ ಅಂತ ಬಿಟ್ಟು ಆರಾಮಾಗ ನೆಮ್ಮದಿಯಾಗಿ ಕುಟುಂಬದ ಜೊತೆಗೆ ಹೆಚ್ಚು ಕಾಲ ಕಳೆಯುವಂತಹ ಸ್ವಭಾವ ನಮ್ಮವರು.
ಅಂದ್ರೆ ಈಗ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ ಇದನ್ನ ಇಂಡೈರೆಕ್ಟ್ ಆಗಿ ಅಮೆರಿಕದಲ್ಲಿ ಯಾರು ದುಡಿತಾನೋ ಅವನು ಈ ತಿಂಗಳು ಬರೋ ಸಂಬಳ ಆಲ್ರೆಡಿ ಹಿಂದ್ಗಡೆ ಖರ್ಚು ಮಾಡಿರ್ತಾನ. ಹೌದು, ನಾವು ಈ ತಿಂಗಳು ಬರೋ ಸಂಬಳ ಇನ್ನು ವರ್ಷ ಖರ್ಚು ಮಾಡ್ತೀವಿ, ಇದು ವ್ಯತ್ಯಾಸ. ಅದೇ ಈ ಉಗ್ರಾಣ, ಈ ರೇಷನ್ ಗಳನ್ನೆಲ್ಲ ಕೂಡಾಟ್ಟು ಅದು ಎರಡು ಮೂರು ವರ್ಷ ಮಳೆ ಇಲ್ಲ ಅಂದ್ರು ಅದನ್ನ ಯೂಸ್ ಮಾಡ್ಕೊಂಡು ವ್ಯವಸ್ಥೆ ಮಾಡುವಂತ ನೆಸೆಸಿಟಿ ಇಲ್ಲ. ಹಾಗಾಗಿ ಅಮೆರಿಕದಲ್ಲಿ ಲಾಕ್ಡೌನ್ ಓಪನ್ ಮಾಡಿದ್ರಿಂದ ಗಲಾಟೆ ಮಾಡಿದ್ರು, ನಮ್ ಇಂಡಿಯಾದಲ್ಲಿ ಓಪನ್ ಸುದ್ದಿನೇ ಬರ್ಲಿಲ್ಲ. ಹೌದು, ನಮ್ ಜನ ಅಫಿಷಿಯಲ್ಗಳು ಈಗ ಸಂಬಳ ಬಂತು ಅಂತ 50% ಉಳಿತಾಯ ಮಾಡ್ತಾರೆ, ಕೆಜಿಐಡಿ ಅಂತೆ, ಜಿಪಿಎಫ್ ಅಂತೆ, ಎಲ್ಐಸಿ ಅಂತೆ, ಪೋಸ್ಟಲ್ ಇನ್ಸೂರೆನ್ಸ್ ಅಂತೆ. ಆದ್ರೆ ಇನ್ನು ಕೆಲವು ಬುದ್ಧಿ ಚೀಟಿ ಹಾಕಿಕೊಳ್ತಾರೆ, ಚೀಟಿ ಹಾಕೊಂಡು ಅದನ್ನ ಉಳಿತಾಯ ಮಾಡ್ತಾರೆ. ಹಾಗಾಗಿ ಇವತ್ತು ಹೆಣ್ಮಕ್ಳು ಸಹ ಬಹಳ ಬುದ್ಧಿವಂತರು. ಇವತ್ತು ಮನೆಗೆ ಸಾಮಾನು ತರಕ್ ಒಂದು 50,000 ರೂಪಾಯಿ ಕೊಟ್ರೆ ಅದರಲ್ಲಿ 2,000 ರೂಪಾಯಿ ಉಳಿಸಿ ಇನ್ನ 8,000 ರೂಪಾಯಿ ಸಾಮಾನು ಮನೆ ಖರ್ಚು ವೆಚ್ಚಕ್ಕೆ ಖರ್ಚು ಮಾಡೋದನ್ನ ನಾ ಕಾಣ್ತಾ ಹೋಗ್ತೀನಿ. ಈಗ ಇದು ಅಫಿಷಿಯಲ್ ಲೆವೆಲ್ ನೀವು ಓಕೆ ಸರ್. ಈಗ ನಾನ್ ಅಫಿಷಿಯಲ್ ಅಂದ್ರೆ ರೈತರ ವಿಚಾರ ಬಂದಾಗ ಅಂದ್ರೆ ನೀವ್ ಹೇಳಿದಾಗ ಉಗ್ರಾಣ ಸಿಸ್ಟಮ್, ರೇಷನ್ ಎಲ್ಲ ಎರಡು ಮೂರು ವರ್ಷದ ಸ್ಟಾಕ್ ಇರುತ್ತೆ. ಹೌದು, ಆಮೇಲೆ ಅವರಿಗೆ ಜೀವನ ಮಾಡೋದಕ್ಕೂ ಸಮೇತ ಹೊಲಗಳಲ್ಲಿ ಸೊಪ್ಪು ಸದೆ ಅದು ಇದು ಸಿಗ್ತಾ ಇರುತ್ತೆ, ಎಲ್ಲ ನ್ಯಾಚುರಲ್ ಫುಡ್ ಯೂಸ್ ಮಾಡೋದಿದನ್ನ ಅವ್ರಿಗೆ ಕರೋನಾ ಲಾಕ್ಡೌನ್ ಅಂತ ಮಾಡ್ರಿ, ಓಪನ್ ಮಾಡ್ರಿ ಅಂತ ಕ್ವಶನ್ ಬರ್ಲಿಲ್ಲ ನಮ್ ಇಂಡಿಯಾ ಎಲ್ಲ ಯಾವ್ದೇ ರಾಜ್ಯದಲ್ಲಿ. ಹೌದು, ಈಗ ಹಳ್ಳಿಯರ್ಗೆ ಏನಿಲ್ಲ, ಉಪ್ಪು ಒಂದ್ ಇದ್ಬಿಟ್ರು ಸಾಕು, ಉಳಿದಿದ್ದನ್ನೆಲ್ಲ ಅವರೇ. ರಾಗಿ ಬೇಕಾ, ರಾಗಿ ಮುದ್ದೆ ಮಾಡ್ಕೊಂತಾರೆ, ರಾಗಿ ಅಮಲಿ ಮಾಡ್ಕೊಳ್ತಾರೆ, ಮನೆಗೆ ಭತ್ತ ಬೆಳೀತಾರೆ, ಅದನ್ನ ಅಕ್ಕಿ ಮಾಡಿಸ್ಕೊಂಡು ಅನ್ನ ಊಟ ಮಾಡ್ಕೊಳ್ತಾರೆ. ಸಜ್ಜೆ ಬೇಕಾದ್ರೆ ಸಜ್ಜೆ ರೊಟ್ಟಿ ಸುಟ್ಕೊಂಡು ತಿಂತಾರೆ, ಜೋಳದ ರೊಟ್ಟಿ ಬೇಕಾದ್ರೆ ಜೋಳದ ರೊಟ್ಟಿ ಸುಟ್ಕೊಂಡು ತಿಂತಾರೆ. ಈಗ ಸಾಂಬಾರ್ ಬೇಕಾ, ಅವರೇ ಮೆಣಸಿಕಾಯಿ ಬೆಳ್ಕೊಳ್ತಾರೆ, ಅವರೇ ಕೊತ್ತಂಬರಿ ಬೆಳ್ಕೊಳ್ತಾರೆ, ಅವರೇನೆ ಹುರುಳಿಕಾಳು ಬೆಳ್ಕೊಳ್ತಾರೆ, ಸಂಪರ್ಕ ಏನ್ ಬೇಕೋ ಎಲ್ಲ ಪದಾರ್ಥಕಾಳುಕೊಳ್ತಾರೆ. ಹಾಗಾಗಿ ಅವರೇನು ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇದು ಯಾಕೆಂದ್ರೆ ಇಂಡಿಯಾ ವಿಚಾರ ಬಂದಾಗ ನಾವು ಎರಡ್ ತರ ಜನ ನೋಡ್ತೀವಿ, ಒಂದು ಆಪ್ಷನ್, ಇನ್ನೊಂದು ನಾನ್ ಆಪ್ಷನ್. ನಾನ್ ಆಪ್ಷನ್ ಅಂದ್ರೆ ಅರ್ಥ ರೈತರು ಬಂದ್ಬಿಡ್ತಾರೆ, ಓಕೆ ನೀವೇನೋ ಮಾತಾಡ್ತೀರಪ್ಪ, ಆಪ್ಷನ್ಗಳು ಸಂಬಳ ಬರುತ್ತೆ, ಅದ್ ಹೆಂಗ ಉಳಿಸ್ತೀರಾ, ಏನೋ ಮಾಡ್ತೀರಾ, ಕೆಜೆಡಿ ಎಲ್ಐಸಿ ಏನೋ ಇರುತ್ತೆ. ಬಟ್ ಈ ನಾನ್ ಆಪ್ಷನ್ ರೈತರು ಅಥವಾ ಬಿಸ್ನೆಸ್ ಅವ್ರು ಇವ್ರು ತಗೊಂಡಾಗ ಬಿಸ್ನೆಸ್ ಬಿಟ್ಬಿಡಿ, ಅವ್ರ ಹೆಂಗ ಮಾಡ್ತಿರ್ತಾರ ಅದೇ ಆಗುತ್ತೆ. ಈ ರೈತರ ವಿಚಾರ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರ ಹೆಂಗೆ ಈ ಲಾಕ್ಡೌನ್ ಅನ್ನ ಆಪೋಸ್ ಮಾಡ್ದಂಗೆ ಇದ್ರು ಅಂದ್ರೆ ಅದಕ್ಕೆ ಬೇಕಾದಷ್ಟು ಕಾರಣಗಳು ಈಗ ನೀವ್ ಹೇಳಿದ್ರೆ. ನಮ್ಮ ಹಳ್ಳಿ ಜನ ನಾವು ಕೆಲವು ದೊಡ್ಡ ಒಂದು 100 ಎಕರೆ ಜಮೀನ್ದಾರ ಒಬ್ರು ಹೇಳ್ತಾ ಇದ್ರು, ನಾವ್ ಯುಗಾದಿ ಒಂದೇ ಸರಿ ಸ್ವಾಮಿ ಸತ್ಯ ಮಾಡೋದು, ಮನೆ ಮಾಡೋದೇ ಇಲ್ಲ, ಮತ್ತೆ ಹೆಂಗ್ ಜೀವನ ಮಾಡ್ತಾರ ಅಂತ ಕೇಳಿದ್ರೆ, ಯಾಕೆ ಸತ್ಯ ಮಾಡ್ಬೇಕು, ಮನೆ ಉಪ್ಪಿದ್ಬಿಟ್ರು ಸಾಕು, ಉಳಿದೆಲ್ಲ ಮಾಡ್ಕೊಳ್ತೀವಿ, ನಮ್ಮ ಮೆಣಸಿನಕಾಯಿ ಅದಾವೆ, ನಮ್ಮವು ಈರುಳ್ಳಿ ಅದಾವೆ, ಬೆಳ್ಳುಳ್ಳಿನೂ ಬೇಕಾದ್ರೆ ಬೆಳ್ಕೊಳ್ತೀವಿ, ಇನ್ನು ಏನ್ ಬೇಕಾದ್ರೆ ಬೆಳ್ಕೊಳ್ತೀವಿ. ತರಕಾರಿ ಯಾವ ತರಕಾರಿ ಬೇಕು ಸಿಗುತ್ತೆ, ಈಗ ಬದನೆಕಾಯಿ ಬೆಳ್ಕೊಳ್ತಾರೆ, ಹೀರೆಕಾಯಿ ಬೆಳ್ಕೊಳ್ತಾರೆ, ಸ್ವಾರೆಕಾಯಿ ಬೆಳ್ಕೊಳ್ತಾರೆ, ಆಗಲಿಕಾಯಿ ಬೆಳ್ಕೊಳ್ತಾರೆ, ಎಲ್ಲಾ ರೀತಿ ತರಕಾರಿ ಅಂದ್ರೆ ಇವನ್ನೆಲ್ಲ ತಿನ್ನೋದ್ರಿಂದ ನ್ಯಾಚುರಲ್ ಫುಡ್ ಆಗಿರೋದ್ರಿಂದ ದೇಹ ಬಲಾಢ್ಯವಾಗಿರುತ್ತೆ, ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿರುತ್ತೆ. ಈ COVID-19 ಅಂತಕ್ಕಂತ ಎಷ್ಟೇ ಕಾಯಿಲೆಗಳು ಬಂದ್ರೂ ಸಮೇತ ಹೌದು ಅದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ. ಹೌದು, ಅಂದ್ರೆ ಇದಕ್ಕೆ ಈ ರೆಸಿಸ್ಟೆನ್ಸ್ ಪವರ್ ರೈತಾಪ್ ಕುಟುಂಬಗಳಲ್ಲಿ, ರೈತಾಪ್ ಜನಗಳಲ್ಲಿ, ರೈತರ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚಿಗೆ ಇರುತ್ತೆ ಅನ್ನೋದನ್ನ ಲಾಸ್ಟ್ ವೀಕ್ ಒಂದು ಆರ್ಟಿಕಲ್ ನಾನು ಓದ್ದೆ, ಅದು ಸಿಂಪಲ್ ಆಗಿದೆ ಹೇಳ್ತೀನಿ. ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಈ 15 ವರ್ಷದಿಂದ ನಡೆದಿರ್ತಕ್ಕಂಥದ್ದು ಒಬ್ಬ ರೈಟರು ಅದನ್ನ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸರ್ ಧರ್ಮೇಂದ್ರ ಅವರೇ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಒಬ್ಬ ಹೆಣ್ಮಗಳು ಅವನು ಕಣ್ಣಾರೆ ನೋಡಿದಾನೆ ಸಾಯಂಕಾಲ ಒಂದ್ರೆ ಹೊತ್ತು ಮುಳುಗಿದಾಗ ಅವನು ಒಂದ್ ಕಡೆಯಿಂದ ಆಕೆ ಬರ್ತಿರ್ತಾಳೆ. ಏನು ಅಂದ್ರೆ ಆಕೆ ಬಸ್ ರೆಂಗ್ಸು, ಇನ್ನೊಂದ್ ಪಾಪ ಕೈಯಲ್ಲಿ ನಡ್ಕೊಂಡ್ ಬರ್ತಿರುತ್ತೆ, ತಲೆ ಮೇಲೆ ಸೌದೆ ಇರ್ತವೆ, ಕಂಕಣದಲ್ಲಿ ಹುಲ್ಲಿನ ಮರ ಇರುತ್ತೆ, ಇನ್ ಕೈ ಬೆರಳಲ್ಲಿ ದನಿಗಳ ಹಗ್ಗ ಇರುತ್ತೆ. ಅಂದ್ರೆ ಆ ಹೆಂಗ್ಸಿನ ಯಾವುದೇ ಪಾರ್ಟ್ಸ್ ಖಾಲಿ ಇಲ್ಲ ಈ ತರ. ಆಮೇಲೆ 9 ತಿಂಗಳು ಬಸರಿ ಬೇರೆ. ಹೌದು, ಹೌದಾ? ಸೊ ಈ ತರ ಪರಿಸ್ಥಿತಿ ಆಕೆ ಆತ ನೋಡ್ತಾನೆ ಆಕೆ ಹೆಂಗ್ಸ್ ಬರೋದನ್ನ ಮನೆಯಿಂದ. ಸೊ ಮನೆಗ್ ಬಂದ ತಕ್ಷಣ ಅಲ್ಲಿ ಏನ್ ನಡೆಯುತ್ತೆ ಅವ್ನು ಹೇಳ್ತಕ್ಕಂತ ರೀತಿ ಅದನ್ನ ಏನ್ ಹೇಳಿದ್ರೆ, ಮನೆಗ್ ಬಂದ ತಕ್ಷಣ ಆಕೆಗೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ, ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಪತ್ನಿಗಿರೋ ಅಜ್ಜಿ ಯಾವ್ದು ಹೇಳಿದಾಗ ಆ ಅಜ್ಜಿ ಏನಿರುತ್ತೆ ಅಂದ್ರೆ, 9 ತಿಂಗಳಾಯ್ತು ನಿಮ್ಗೆ ಹೆರಿಗೆ ಆಗೋ ಟೈಮು, ನೀನ್ ನೋಡಿದ್ರೆ ಇಷ್ಟೊಂದೆಲ್ಲ ತಲೆ ಮೇಲೆ ಕೈಯನ್ನು ಎಲ್ಲ ಇಟ್ಕೊಂಡ್ ಬಂದಿದ್ಯಾ, ಏನಾದ್ರು ಸಮಸ್ಯೆ ಆಗುತ್ತೆ, ಬಾಯಿ ಮಲಗ ಅಂತಂದ್ರೆ ಆ ಅಜ್ಜಿ ಮನೇಲಿ ಮಲಗಿಸಿ ಅವ್ರ ಒಂದು ನೀರ್ ಕಾಸ್ಕೊಂಡ್ ಬರ್ತೀನಿ ಅಂತ ಆ ಅಜ್ಜಿ ಮನೆಗೆ ಹೋಗ್ತಾಳೆ. ಆ ಅಜ್ಜಿ ಒಂದ್ 10-15 ನಿಮಿಷ ಗರಿ ಎಲ್ಲ ಹುಡುಕಿ ಅದನ್ನ ನೀರ್ ಕಾಸ್ಕೊಂಡು ಆತ ಹೇಳ್ತಿರೋ ರೀತಿ ವಾಪಸ್ ಬಂದಾಗ ಈಕೆ ಎತ್ಕೊಂತಿರ್ತಾಳಂತೆ, ಅದಕ್ಕೆ ಮಲಗಿಸೋಗಿರೋ ಹೆರಿಗೆ ಆಗ್ಬೇಕಾದ್ರೆ ಹೆಣ್ಣು ಅದೇ ಏನಮ್ಮ ನೀನು ಮನೆ ಕಾಲ್ತ ಹೋಗಿದ್ದೀನಿ ನೀರ್ ತರಕ್ ಹೋದ್ರೆ ಬಿಸಿನೀರ್ ಕಾಸ್ಕೊಂಡ್ ಹೋದ್ರೆ
ಆಕೆ ಏನಂದ್ರೆ ಅಜಿ ಆಗ ಎರ್ಗಾಯ್ತು ಪಾಪ ನೋಡಲ್ಲೈತೆ ಅಂದ್ರೆ ಆ 20 ನಿಮಿಷದ ಒಳಗಡೆ ಆಕೆ ಓನಾಗಿ ಎರ್ಗೆ ಆಗಿ ಆ ಪಾಪನ ಎತ್ತಿ ಒಂದತ್ರ ಇಟ್ಟು ಆಕೆ ನೀರ್ ಕಾಸಕ್ಕೆ ಶುರು ಮಾಡಿದ್ರೆ ಒಂದು 20 ಮಿನಿಟ್ಸ್ ಅಲ್ಲಿ ಅಂದ್ರೆ ಈ ಒಂದು ಸ್ಟ್ರೆಂತ್ ಅವನು ಈ COVID-19 ವಿಚಾರವಾಗಿ ಅದನ್ನ ಬಾರಿ ಚೆನ್ನಾಗಿ ಕೋವಿಡ್ ಮಾಡಿದ್ರೆ ಹೇಳಿದಾನೆ ಅಂದ್ರೆ ಈ ಸ್ಟ್ರೆಂತ್ ಏನಿದೆ ನಮ್ಮ ರೈತಾಪಿ ಕುಟುಂಬ ಹೆಣ್ಮಕ್ಳಲ್ಲಿ ಅಥವಾ ಗಂಡ್ ಮಕ್ಳಲ್ಲಿ ಇದು COVID-19 ನಿಂದ ಇಡೀ ದೇಶನ ಬಚಾವ್ ಮಾಡಿದೆ ಎಂಬ ಒಂದು ವಿಚಾರಕ್ಕೆ ಆತ ಹೇಳುತ್ತೆ ಅದ ಸರ್ ಈ ತರ ಇನ್ಸಿಡೆಂಟ್ ಗಳು ಬೇಕಾದಷ್ಟು ನಡೀತಾ ಇರ್ತವೆ ಹೌದು ದೇಶದಲ್ಲಿ ಅದು ನಮ್ಮ ರಾಜ್ಯ ಅಂತ ಕರ್ನಾಟಕ ಒಂದ್ ರೀತಿ ಇದೊಂಥರ ಆಗರ್ಭ ಶ್ರೀಮಂತವಾಗಿರ್ತಕ್ಕಂಥದ್ದು ಒಂದ್ ಕಡೆ ಮಲೆನಾಡು ಇನ್ನೊಂದ್ ಕಡೆ ಕರಾವಳಿ ಪ್ರದೇಶ ಇನ್ನೊಂದ್ ಕಡೆ ಬಯಲು ಪ್ರದೇಶ ಇದಕ್ಕೆ ಎಲ್ಲ ಸಂಗಮ ಇದ್ದಂಗೆ ಉಪ್ಪು ಖಾರ ಹುಳಿ ಏನು ಒಂದ್ ಸಾಂಬಾರ್ ಚೆನ್ನಾಗಿರೋದಕ್ಕೆ ಎಲ್ಲ ಬೇಕು ಆತರ ಇವತ್ತರ ಕಾಂಬಿನೇಷನ್ ಇದ್ದಂಗೆ ಈ ಕೇವಲ ಒಂದ್ 100-150 ಕಿಲೋಮೀಟರ್ ಅವ್ರು ಈ ಏರಿಯಾಗೆ ಬರುವುದು ಇವರು ಆ ಏರಿಯಾಗೆ ಹೋಗುವುದು ಇದನ್ನ ವೈವಿಧ್ಯವಾಗಿರ್ತಕ್ಕಂಥ ಜೀವನ ಅನುಭವಿಸೋದಕ್ಕೆ ಅದೇ ಈ ಒಂದು ಎನ್ವೈರನ್ಮೆಂಟ್ ಈ ನಮ್ಮ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದೆ ಅಂತ ಅನ್ಸುತ್ತೆ ಸರ್ ಹೌದು ಓಕೆ ಸರ್ ಹೌದು ಧರಣೇಂದ್ರ ಅವರ ಹೇಳಿ ಸರ್ ಈಗ ಮೇನ್ ಪಾಯಿಂಟ್ ಏನು ಅಂದ್ರೆ ಎಲ್ಲ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲ ಊರು ಪಂಚಾಯತಿ ತಾಲೂಕು ಎಲ್ಲಾ ಕಡೆ ಲಾಕ್ಡೌನ್ ಆಯ್ತು ಹೌದು ಹೌದು ಸರ್ ಹೌದೌದು ಈ ಲಾಕ್ಡೌನ್ ಇಂದ ಈ ಸಮಾಜದಲ್ಲಿ ಅಥವಾ ಹಳ್ಳಿಗಳಲ್ಲಿ ಅಥವಾ ಕುಟುಂಬದಲ್ಲಿ ಏನೇನ್ ಬದಲಾವಣೆ ಆಯ್ತು ಅಂತ ಹೇಳ್ತೀರಾ ಸಾಕಷ್ಟು ಬದಲಾವಣೆಗಳಾಗಿರೋ ಯಾಕಂದ್ರೆ ಬಹುತೇಕ ಹಳ್ಳಿಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಸುಮಾರು 400-500 ಜನಗಟ್ಟಲೆ ಬೇರೆ ಬೇರೆ ಬೆಂಗಳೂರು ಬಾಂಬೆ ಆ ಕಡೆ ಹೋಗಿ ಎಲ್ಲ ಸೇರ್ಕೊಂಡಿದ್ರು ಅವ್ರು ವರ್ಷಕ್ಕೊಂದ್ಸರಿ ಎಲ್ಲ ಯುಗಾದಿ ಹಬ್ಬಕ್ಕೆಲ್ಲ ಬರ್ತಾ ಇದ್ರು ಅಥವಾ ಯಾವ್ದೋ ಹಬ್ಬ ಯಾರಾದ್ರೂ ಸತ್ರು ಅಥವಾ ಏನೋ ಕೆಟ್ಟರು ಇಂತ ಸಂದರ್ಭದಲ್ಲಿ ಬರ್ತಾ ಇದ್ರು ಆದ್ರೆ ಕೊರೋನಾ ಇವತ್ತು ಎಲ್ರೂ ತನ್ನ ತವರಿಗೆ ಕರೆಸಿಕೊಂಡ್ಬಿಟ್ಟಿದೆ ಏನಾಯ್ತಂದ್ರೆ ಎಲ್ರೂ ಒಂದೇ ಕಡೆ ಸೇರ್ಕೊಳ್ಳುವಂತ ಸಂದರ್ಭ ಬಂತು ಈಗ ಬೆಂಗಳೂರೇ ಬೇಡಪ್ಪ ನಗರಗಳೇ ಬೇಡ ಅನ್ನೋಂತ ಮಟ್ಟಕ್ಕೆ ಜನ ತೀರ್ಮಾನ ಮಾಡ್ಕೊಂಡಿದ್ದು ಸತ್ಯ ಯಾಕಂದ್ರೆ ಯಾಕಲ್ಲಿ ನಗರದಲ್ಲಿ ಒದ್ದಾಡೋದು ಬೇಡ ಮರಳಿ ಮಣ್ಣಿಗೆ ಕುವೆಂಪು ಹೇಳ್ತಾರಲ್ಲ ಮರಳಿ ಗೂಡಿಗೆ ಅಂತ ಮರಳಿ ಗೂಡಿಗೆ ಬಂದವ್ರ ಸಂಖ್ಯೆ ಜಾಸ್ತಿ ಕುಟುಂಬ ಅನ್ನೋಂತಹ ಎಲ್ಲ ಅಪ್ಪ ಅಮ್ಮ ಎಲ್ಲ ಇವತ್ತು ಹಳ್ಳಿಗಳು ಏನಾಗಿದೆ ಅಂದ್ರೆ ಒಂದು ವೃದ್ಧಾಶ್ರಮಗಳಾಗ್ಬಿಟ್ಟಿದಾವ್ ವೃದ್ಧರ ಕೇಂದ್ರಗಳಾಗ್ಬಿಟ್ಟಿದಾವ್ ಇದರಿಂದ ಇವತ್ತೆಲ್ಲರೂ ಒಟ್ಟುಗೂಡಿಸಿದೆ ಒಂದು ಕುಟುಂಬವನ್ನ ಒಂದು ಒಟ್ಟುಗೂಡಿಸಿದೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ ಮಕ್ಕಳೇ ಹೇಳ್ತಾರೆ ಸರ್ ನಮ್ಮ ಅಕ್ಕ ತಂಗಿಯರು ಎಂದೂ ಬರ್ತಾ ಇರಲಿಲ್ಲ ಇವತ್ತೆಲ್ಲ ಬಂದ್ಬಿಟ್ಟು ಎಲ್ಲ ಒಂದೇ ಕಡೆ ಸೇರ್ಕೊಂಡು ತುಂಬಾ ಖುಷಿಯಾಗಿದ್ದು ಸರ್ ಕೊರೋನಾ ನಮ್ಮನ್ನ ಖುಷಿಯಾಗಿ ಜೀವನವನ್ನ ಸಾಗಿಸ್ತು ಅಂತ ಹೇಳ್ತಾರೆ ಹಾಗಾದ್ರೆ ಈಗ ನಾನು ಹೇಳೋದು ಏನು ಊರ್ ಬಿಟ್ಟು ಒಂದು ಉದ್ಯೋಗಕ್ಕೋಸ್ಕರ ಅಥವಾ ದುಡಿಮೆಗೋಸ್ಕರ ಏನ್ ಪಟ್ಟಣಕ್ಕೆ ಸೇರಿದ್ರು ಅವರೆಲ್ಲ ವಾಪಸ್ ಬ್ಯಾಕ್ ಟು ಪ್ಯಾವಿಲಿಯನ್ ಅಲ್ಲಿಗೆ ಮತ್ತೆ ಮರಳಿ ಬಂದ್ರು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಮನೆಗಳಿಗೆ ಅವ್ರವ್ರ ಮಕ್ಕಳು ಹಳ್ಳಿಗಳು ಎಲ್ಲನ ವಾಪಸ್ ಬಂದಿದ್ದಾರೆ ಹಾಗಾದ್ರೆ ಈ ಕುಟುಂಬದಲ್ಲಿ ಇನ್ನು ಬದಲಾವಣೆಗಳು ಏನೇನು ಆಗಿರಬಹುದು ಹಳ್ಳಿಗಳಲ್ಲಿ ಕುಟುಂಬದಲ್ಲಿ ಒಂದು ಗಟ್ಟಿತನ ಬಂತು ಗಟ್ಟಿತನ ಹೌದು ಇವತ್ತು ಕೃಷಿ ಒಂದು ಅವನತಿ ಕಡೆ ಸಾಕ್ತಾ ಇತ್ತು ವ್ಯವಸಾಯನೇ ಬೇಡಪ್ಪ ಇದರಿಂದ ಲಾಭನೇ ಇಲ್ಲ ಯಾಕೆ ಬೇಕು ಅಂತ ಎಲ್ಲ ಸೀಮೆ ಜನೇ ಬೆಳೆದ್ಬಿಟ್ಟಿದ್ರು ಹೀಗಾಗಿ ಜನ ಇವತ್ತು ಕೃಷಿ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇದಾರೆ ಇವತ್ತು ಹಳ್ಳಿ ಕಡೆ ನಾವು ಮಕ್ಕಳನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಮಾತಾಡಿಸಿ ಕೇಳಿದ್ರೆ ಏನಪ್ಪ ಮಾಡ್ತಾ ಇದೆ ಅಂದ್ರೆ ಸರ್ ಕೊರೋನಾದಲ್ಲಿ ನಾನು 4 ಕುರಿ ಮರಿ ಸಾಕೊಂಡಿದೀನಿ ಮೇಕೆ ಸಾಕೊಂಡಿದೀನಿ ಕುರಿ ಫಾರಂ ಮಾಡ್ಕೊಂಡಿದೀನಿ ಕೋಳಿ ಸಾಕಾಣಿಕೆ ಮಾಡ್ಕೊಳ್ತಾ ಇದೀನಿ ಈಗೆಲ್ಲ ಅನ್ನೋಂತ ಅಭಿಪ್ರಾಯವನ್ನ ಕೊಡ್ತಾರೆ ಅಂದ್ರೆ ಹೈನುಗಾರಿಕೆ ಪಶುಸಂಗೋಪನೆ ಕಡೆ ಹೆಚ್ಚು ಒತ್ತು ಕೊಡ್ತಾರೆ ಇವರು ಯಾಕಂದ್ರೆ ಇವತ್ತೊಂದು 3,000 ರೂಪಾಯಿ ಕುರಿ ತಂದ್ರೆ ಕುರಿಮರಿ ತಂದ್ಬಿಟ್ರೆ ಒಂದು 3 ತಿಂಗಳು ಸಾಕಿದ್ರೆ ಸಾಕು 3,000 ರೂಪಾಯಿ ತಂದಿದ್ದು 6,000 ರೂಪಾಯಿ ಮಾರೋದನ್ನ ನಾಟಕ ಸಾಕು ಒಂದು 4 ಕುರಿಮರಿ ತಂದ್ರು ಅಲ್ಲಿಗೆ 4 ಕೋಟಿ ನಮ್ ಜನಕ್ಕೆ ತಿಂಗಳ 1,000 ರೂಪಾಯಿ ಸಾಕು ಖರ್ಚು ಜೀವನ ಮಾಡ್ತಾರೆ ಆರಾಮ ಹೋಗ್ತಾರೆ ವರ್ಷಕ್ಕಾಗುವಷ್ಟು ದುಡ್ಡನ್ನ ಕುರಿ ಮರಿಯಲ್ಲೇ ಮಾಡಿಕೊಳ್ಳೋದನ್ನ ನಾ ಕಾಣ್ತೀನಿ ಇನ್ನು ಕೆಲವು ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ನಮ್ ಓದೋದಕ್ಕೆ ನಮ್ ಪೇರೆಂಟ್ಸ್ ಏನು ದುಡ್ಡೇ ಕೇಳೋದಿಲ್ಲ ಸರ್ ನಾವೇ ಅರ್ನಿಂಗ್ಸ್ ಮಾಡಿಕೊಡ್ತೀವಿ ಅಂತ ಹೇಳೋದನ್ನ ನಾ ಕಾಣ್ತಾ ಹೋಗ್ತೀನಿ ಹೀಗಾಗಿ ಕುಟುಂಬದಲ್ಲಿ ಒಂದು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಕೊರೋನಾ ದಾರಿ ಮಾಡಿಕೊಡ್ತು ಅನ್ನೋದನ್ನ ನಾವು ಕಾಣಬಹುದು ಅಂದ್ರೆ ಹುಟ್ಟೂರಿನಲ್ಲೇ ಹೌದು ಇನ್ನೊಂದು ದೊಡ್ಡ ಎಫೆಕ್ಟ್ಸ್ ಅಂದ್ರೆ ಕೊರೋನಾದಿಂದಾಗಿ ಜನಸಂಖ್ಯೆ ಹೆಚ್ಚಳ ಆಗುತ್ತೆ ಅಂತ ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಪತ್ರಿಕೆಗಳಲ್ಲೂ ಸಹ ಬಂದಿದೆ ಯಾಕೆ ಜನಸಂಖ್ಯೆ ಹೆಚ್ಚಾಗುತ್ತೆ ಅಂತ ಅಂದ್ರೆ
ಎಷ್ಟೋ ಜನ ಡಾಕ್ಟರ್ಗಳು ಇಂಜಿನಿಯರ್ಸ್ಗಳು ಮಕ್ಕಳೇ ಲೇಟ್ ಮಾಡ್ತಾ ಇದ್ರು, ಟೂ ಇಯರ್ಸ್ ಗ್ಯಾಪ್ ಕೊಡೋಣ, ತ್ರೀ ಇಯರ್ಸ್ ಗ್ಯಾಪ್ ಕೊಡೋಣ ನಮ್ಗೆ ಅನ್ನೋ ಅಭಿಪ್ರಾಯ. ಹಾಗಾಗಿ ಏನಾಯ್ತು, ಹೇಗೂ ಈಗ ಒಂದ್ ಕಡೆ ಇದೀವಿ, ಕೋವಿಡ್ 19 ಒಂದ್ ಕಡೆ ನಮ್ಗೆ ರಜಾ ಸಿಕ್ಬಿಟ್ಟಿದೆ, ಇಂತ ಸಂದರ್ಭದಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಣ ಅಂತಹ ಮನೋಭಾವನೆ ಜನರಲ್ಲಿ ಬಂತು. ಈಗ ಅದಕ್ಕೆ ಮಾನವೀಯ ಮೌಲ್ಯಗಳ ಬಗ್ಗೆ ಹೆಚ್ಚಿಗೆ ಒತ್ತು ಸಿಕ್ಕಿದಾಗ ಕೋವಿಡ್ 19. ಮತ್ತೆ ಒಂದೇ ಕಡೆ ಇರೋದ್ರಿಂದ ಮಕ್ಕಳನ್ನ ಪಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇವತ್ತು ಪ್ರತಿ 1.5 ಸೆಕೆಂಡ್ಗೆ ಒಂದು ಮಗು ಈ ದೇಶದಲ್ಲಿ ಜನಿಸ್ತಾ ಇದೆ. ಹಾಗಾದ್ರೆ ಇವತ್ತೆಲ್ಲ ಒಂದೇ ಮಕ್ಕಳು ಸಾಕು ಅನ್ನೋಂತಹ ಆಲೋಚನೆ ಇಲ್ಲಿದ್ದಾರೆ, ನಾವಿಬ್ಬರು ನಮಗೊಬ್ಬರು ಅನ್ನೋಂತ ಆಲೋಚನೆ ಇಲ್ಲಿದ್ದಾರೆ. ಈಗ ನಮ್ಗೊಂದು ಮಗು ಆಯ್ತಂದ್ರೆ ಆಪರೇಷನ್ ಮಾಡಿಸ್ಕೊಳ್ತಾ ಇದೆ. ಆದ್ರೆ ಇವತ್ತು ಕೊರೋನಾ ಇರೋದ್ರಿಂದ ಏನಾಗಿದೆ ಅಂದ್ರೆ ಆಸ್ಪತ್ರೆಗಳು ಸಹ ಬಾಗಿಲಾಕಿಬಿಟ್ಟಿದೆ. ಇವತ್ತೊಂದು ಏನಾದ್ರು ಒಂದು ಆಪರೇಷನ್ ಮಾಡಿಸ್ಕೋಬೇಕಂದ್ರೆ ಫಸ್ಟ್ ಕೊರೋನಾ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಇಲ್ಲ ಅಂದ್ರೆ ನೆಗೆಟಿವ್ ಬಂದ್ರೆ ಮಾತ್ರ ಆಸ್ಪತ್ರೆಗಳಲ್ಲಿ ಬೇರೆ ರೀತಿಯ ಆಪರೇಷನ್ ಮಾಡ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಆಸ್ಪತ್ರೆಗಳಲ್ಲೂ ಸಹ ಅಂತ ಒಳ್ಳೆ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೂ ಬೇರೆ ಏನಾದ್ರು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅವಕಾಶಗಳು ಒಂದು 10-12 ತಿಂಗಳಲ್ಲಿ ತುಂಬಾ ತೊಂದರೆ ಇದೆ. ಹಾಗಾಗಿ ಏನಾಯ್ತು, ಇಬ್ಬರು ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಒಂದು ಮಗು ಆಯ್ತಾ ಹಾಗೆ ಕಂಟಿನ್ಯೂ. ಹಾಗಾಗಿ ಮುಂದೆ ಇನ್ನೊಂದು ಮಗು ಆಗೋದಕ್ಕೆ ಒಂದು ಕಾರಣ ಆಗ್ತಾ ಇದೆ. ಒಂದು ಮಕ್ಕಳ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕೊರೋನಾ ಒಂದು ರೀತಿ ದಾರಿಯಾಗಿದೆ ಅನ್ನೋದನ್ನ ಕಾಣಬಹುದು. ಯಾಕಂದ್ರೆ 1000 ಪ್ರಮಾಣ ತೆಗೆದುಕೊಂಡಾಗ 1.5 ಲಕ್ಷ, ಆದ್ರೆ ಜನರ ಪ್ರಮಾಣ ತೆಗೆದುಕೊಂಡಾಗ ಹೆಚ್ಚಾಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗ ಎಲ್ಲರೂ ಒಂದೇ ಕಡೆ ಇದ್ದಾಗ, ಕುಟುಂಬದ ಒಳಗಡೆನೆ ಇದ್ದಾಗ ಏನಾಗುತ್ತಂದ್ರೆ ಲೈಂಗಿಕ ಬಯಕೆಗಳು ಜಾಸ್ತಿ ಆಗಿ ಅದರಿಂದ ಮಕ್ಕಳ ಪ್ರಮಾಣ ಜಾಸ್ತಿ ಆಗುವ ಸಂದರ್ಭಗಳು ಹೆಚ್ಚಿದಾವೆ. ಕೊರೋನಾ ಒಂದು ರೀತಿ ಜನಸಂಖ್ಯೆ ಹೆಚ್ಚಲಿಕ್ಕೆ ದಾರಿ ಮಾಡಿಕೊಟ್ಟಿದೆ ಅನ್ನೋದು ಇದು ಸತ್ಯ ಅನ್ನೋ ಅಭಿಪ್ರಾಯವನ್ನು ನಾನು ಹೇಳ್ಬೋದು. ಹಾಗೇನೆ ಹಳ್ಳಿಗಳಲ್ಲಿ ವ್ಯವಸಾಯ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಆಮೇಲೆ ಪಶು ಸಂಗೋಪನೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಂಥವೆಲ್ಲ ಅತಿ ಹೆಚ್ಚಿಗೆ ರೈತರು ಮಕ್ಕಳು ರೈತಾಪಿ ಕುಟುಂಬ ಸಂಬಂಧಪಟ್ಟವರು ತೊಡಗಿಸ್ಕೊಂಡಿದ್ದಾರೆ ಅಂತ ನೀವು ಹೇಳಿದ್ರೆ ಸರ್. ಹಾಗಾದ್ರೆ ಈ ಕೋವಿಡ್ 19 ಎಜುಕೇಶನ್, ರೈತರ ಬದುಕು, ಹಳ್ಳಿಗಾಡಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇವನ್ನ ಒಟ್ಟಾರೆ ನಾವು ಒಂದು ತಕ್ಕಡಿನಲ್ಲಿ ಹಾಕಿ ನೋಡಿದಾಗ ಈ ಕೋವಿಡ್ 19 ಅನ್ನೋದೇ ಒಂದು ಜನಗಳ ಬದುಕು, ರೈತರ ಬದುಕು, ವಿದ್ಯಾರ್ಥಿಗಳ ಬದುಕು ಇವೆಲ್ಲವನ್ನು ನಾವು ಸಮ್ಮಿಳನ ಅಂತ ನಾವು ತಗೊಂಡಾಗ ಕೋವಿಡ್ 19 ಅಂತಕ್ಕಂಥದ್ದು ಈಗ ಆಲ್ರೆಡಿ 1 ವರ್ಷದಿಂದ ಇದಾಗಿ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಆಲ್ರೆಡಿ ಜನವರಿ 17 ಶುರುವಾಗಿದೆ. ವ್ಯಾಕ್ಸಿನ್ ಬಂದಿದೆ. ಕೋವ್ಯಾಕ್ಸಿನ್ ಅನ್ನೋದು ಒಂದು, ಮತ್ತೆ ಕೋವಿಶೀಲ್ಡ್ ಅನ್ನೋದು ಎರಡು ವ್ಯಾಕ್ಸಿನ್ ಗಳು ನಮ್ಮ ದೇಶದಲ್ಲಿ ಆಲ್ರೆಡಿ ಜನವರಿ 17 ಬಂದಿದೆ. ಸೊ ಹಾಗಾಗಿ ಈ ಒಂದು ಲಸಿಕೆಗಳು ಎಲ್ಲಾ ಜನಸಾಮಾನ್ಯರಿಗೂ ಸಿಕ್ಕಿ ಈ ಕೋವಿಡ್ 19 ಅಂತಕ್ಕಂಥದ್ದು ಅದು ಏನು ನಮ್ಮನ್ನ ಏನು ಮಾಡಲ್ಲ ಅನ್ನೋದು ಆಲ್ರೆಡಿ ನಮ್ಮ ಜನರಲ್ಲಿ ಇದೆ. ಆದ್ರೂ ಈ ವ್ಯಾಕ್ಸಿನ್ ಇಂದ ಇನ್ನು ಅತಿ ಹೆಚ್ಚು ಬಲಾಢ್ಯರಾಗ್ತಾರೆ. ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಛಾಯೆ, ಈ ಒಂದು ಸೈನಿಕ ಸರ್ದು ಈ ಜನಗಳ ಜೀವನ ಯಥಾಸ್ಥಿತಿಗೆ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಈಗಾಗಲೇ ಕೋವಿಡ್ ವ್ಯಾಕ್ಸಿನ್ ಬರೋದಕ್ಕಿಂತ ಹಿಂಚೆ ನಮ್ ಜನ ಆಲೆ ನಗರಗಳಲ್ಲಿ ನೋಡಿದ್ರೆ, ಮಾರ್ಕೆಟ್ ಅಲ್ಲಿ ನೋಡಿದ್ರೆ, ಬಸ್ಗಳಲ್ಲಿ ನೋಡಿದ್ರೆ, ಯಾವ್ದೇ ಆಗಿದ್ರೆ ಆಳವಾಗಿದ್ರೆ ಆತಂಕವಿಲ್ಲದ ರೀತಿಯಲ್ಲಿದೆ. ನಾವು ಇವತ್ತು ಜನ ಎದಕ್ಕೆ ಕೇಳ್ತಾ ಇರೋದು, ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರೋಸ ವಿಚಾರ ನೋಡಿ ಎದಕ್ಕೆ ಕೇಳ್ತಾ ಇರೋದನ್ನ ಖಂಡಿತವಾಗಿ ಇವತ್ತು ಜನ ವಿಲ್ಪ್ ಅವರಿದ್ದಾರೆ. ಕೊರೋನಾಕ್ಕೆ ಇವತ್ತು ಒಂದಿಷ್ಟು ಇರುತ್ತಾ ಇದೆ ನಿಜವಾಗ್ಲೂ ಸಹ. ಎಷ್ಟು ನಾವು ನಮ್ಮಲ್ಲಿ 1171 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಯಾವ ಸ್ಟೂಡೆಂಟ್ಸ್ ಸಹ ಕೊರೋನಾ ಬಂದಿದೆ. ಅದು ಮೇನ್ ಹೌದು, 1171 ಜನ ಇದೆ, ಯಾರಿಗೂ ಕೊರೋನಾ ಬಂದಿಲ್ಲ. ಅದು ನಾವು ಕಂಪಲ್ಸರಿ ಮಾಸ್ಕ್ ಹಾಕ್ಬೇಕಂತ ನಾವತ್ತು ಕಡ್ಡಾಯ ಮಾಡಿದ್ವಿ. ಮಾಸ್ಕ್ ಹಾಕಿಕೊಳ್ಳೋದ್ರಿಂದ ಏನಾಗಿದೆ, ಯಾರಿಗೂ ಕೊರೋನಾ ಬಂದಿಲ್ಲ ಇದುವರೆಗೆ. ನಾವು ಅನೇಕ ಸರಿ ನಾವು ನೋಡ್ತೀವಿ ಹುಡುಗರು, ನಾವು ದೂರ ದೂರ ನಿಂತ್ಕೊಳ್ರಿ, ದೂರ ದೂರ ನಿಂತ್ಕೊಳ್ರಿ ಅಂತ ಹೇಳ್ತೀವಿ. ನಾವ್ ಇದ್ದಾಗ ದೂರ ನಿಂತ್ಕೊಳ್ತಾರೆ, ಅದೇ 10 ನಾವು ದೂರ ಕಾಣದೇ ಇದ್ರೆ ಅವ್ರು ಆರಾಮ 10 ಗುಂಪು ಗುಂಪು ಕಟ್ಕೊಂಡೇ ಹೋಗ್ತಾರೆ. ನಿಜವಾಗ್ಲೂ ಏನ್ ಕೊರೋನಾ ಏನು ಯಾರಿಗೂ ಬಂದಿಲ್ಲ, ಬರೋದ್ ಬೇಡ. ಆದ್ರೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿರೋದು ಒಳ್ಳೇದು, ನಾವೆಲ್ಲರೂ ಎಚ್ಚರಿಕೆಯನ್ನ ಪಾಲಿಸೋಣ, ಕೊರೋನಾ ಓಡಿಸೋಣ ಅನ್ನೋ ಅಭಿಪ್ರಾಯ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
ಸೊ ಈಗ ಜನವರಿ ಎಂಡಿಗೆ ಬಂದಿದ್ದೀವಿ ನಾವು ಆಲ್ರೆಡಿ 21 ಜನವರಿ ಎಂಡ್. ಹೌದು, ಯಾಕೆಂದ್ರೆ 20 ಜನವರಿನಲ್ಲಿ ಸ್ಟಾರ್ಟ್ ಆಗಿ ಜನವರಿ 21 ಅಂದ್ರೆ ಇಡೀ ಒಂದು ವರ್ಷ ಈ ಕೊರೋನಾ COVID-19 ಇದರಂತ ಒಂದು ಪರಿಸ್ಥಿತಿ ಎಂತ ಶತ್ರುಗಳಿಗೂ ಬರೋದು ಬೇಡ ಅಂತ ಕೆಲವರು ಇಡೀ ವರ್ಲ್ಡ್ ಅಂದ್ಕೊಂಡಿದೆ. ಅದು ನಾವು ಅಂದ್ಕೊಂಡಿದೀವಿ. ಆದ್ರೆ ಅದ್ರ ಬಿಸಿ ನಮಗೆ ಅತಿ ಹೆಚ್ಚಾಗಿ ತಟ್ಟಿಲ್ಲ. ಏಕೆಂದ್ರೆ ಎಲ್ಲ ಸಮೀಕ್ಷೆಗಳು ಆರೋಗ್ಯ ಇಲಾಖೆ ಇವೆಲ್ಲ ಹೇಳದ್ ನೋಡಿದ್ರೆ ಈ ಕರೋನಾ ಅಂತಕ್ಕಂಥದ್ದು ಯಾರಿಗೆ ಎಫೆಕ್ಟ್ ಆಗಿದೆ ಅತಿ ಹೆಚ್ಚಿಗೆ ಅಂದ್ರೆ ಆಲ್ರೆಡಿ ಏನಾದ್ರೂ ಸಮಸ್ಯೆ ಇದ್ದು ಅಂತವರಿಗೆ ಎಫೆಕ್ಟ್ ಆಗಿದೆ. ದೃಢವಾಗಿರ್ತಕ್ಕಂಥವ್ರು, ಕರೆಕ್ಟ್ ಆಗಿರ್ತಕ್ಕಂಥವ್ರು, ಆರೋಗ್ಯವಾಗಿರ್ತಕ್ಕಂಥವ್ರು, ಇನ್ನ ವಯಸ್ಸಾಗಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚಿಗೆ ಏನು ಪ್ರಭಾವ ಬೀರಿಲ್ಲ ಅಂತ ಆರೋಗ್ಯ ಇಲಾಖೆಯಲ್ಲಿ ಹೇಳ್ತಾ ಇದೆ. ಹಾಗಾಗಿ ಆದ್ರೂ ಈ ಒಂದು ಭಯ ಈಗೆಲ್ಲ ಪ್ರಪಂಚನೇ ಕಾಡಿರೋದ್ರಿಂದ ಈ ನಮ್ ದೇಶದಲ್ಲೂ ಎಲ್ಲೋ ಒಂದ್ ಕಡೆ ನಾವ್ ಎಷ್ಟೇ ಧೈರ್ಯ ಆದ್ರೂ ಎಲ್ಲೋ ಒಂದ್ ಕಡೆ ಮೂಲೆಗೆ ಅಳ್ಕೊಂಬೋದು ಇರುತ್ತಲ್ಲ, ಅದರಿಂದನೇ ಜನಸಾಮಾನ್ಯರಲ್ಲಿ ಇಷ್ಟು ದಿನ ದೂಡಿದಿವಿ. ಇದರಿಂದನ ಅತಿ ಹೆಚ್ಚಿಗೆ ಒಡ್ತಾ ಆಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ. ನೋಡಿ, ಇವತ್ತು ಎಲ್ಲಾನು ಎಲ್ಲ ಅಂಗಡಿಗಳು ಬಾಗು ತೆಗಿತಿದ್ದಾವೆ, ಎಲ್ಲಾ ಸಂಘ ಸಂಸ್ಥೆಗಳು ಅವು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾವೆ, ಎಲ್ಲಾ ಫೀಲ್ಡ್ ನಡೀತಾ ಇದೆ. ಆದ್ರೆ ಇವತ್ತು ಇನ್ನ ಮೊಟುಕಾಗಿ ಇನ್ನ ಕುಂಠಿತ ನಡೀತಾ ಇರೋದು ಯಾವ್ದು ಅಂದ್ರೆ ಶೈಕ್ಷಣಿಕ ಕ್ಷೇತ್ರ. ಹೌದು ಸರ್, ಈಗ ಅದೊಂದು ಒಂದ್ ಸ್ವಲ್ಪ ಅಪ್ಡೇಟ್ ಆಗಿ ಈ ಕೋವ್ಯಾಕ್ಸಿನ್ ಬಂದಿರೋದ್ರಿಂದ ಎಲ್ಲಾ ಶಾಲಾ ಕಾಲೇಜುಗಳು ಓಪನ್ ಆಗಿ ಚೆನ್ನಾಗಿ ನಡೀತಾವೆ ಅಂತ ತಾವೆಲ್ಲ ಈಗ ನಿಮ್ಗೆ ಅದ್ರ ಗಮನಕ್ಕೆ ಬಂದಂಗೆ ಕಾಣ್ತಾ ಇದೆ. ಹೌದು, ಹಾಗಾಗಿ ಈ ಕೊನೆಯದಾಗಿ ನೀವು ಈ ಕೋವ್ಯಾಕ್ಸಿನ್ ಬಂತು ಎಲ್ಲ ವಿದ್ಯಾರ್ಥಿಗಳಿಗೆ ಅದೊಂದು ಧೈರ್ಯ ಆಗಿ ಎಲ್ಲಾ ಶಾಲಾ ಈಗ ನಿಮ್ಗೆ ಫೈನಲ್ ಇಯರ್ ಮಾತ್ರ ಬೇಗ ಓಪನ್ ಆಗಿತ್ತು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದು ವಾರದಿಂದ ಏನು ಆಗ್ತಾ ನಡೀತಾವೆ ಒಂದು ಭರವಸೆ ನಿಮ್ಗೆ ಇದೆಯಾ ಸರ್? ಹೌದು, ಖಂಡಿತ ಇದೆ, ಖಂಡಿತ ಇದೆ, ನಿರಾಳ. ಯಾಕಂದ್ರೆ ಈಗ ಫೈನಲ್ ಇಯರ್ ಹುಡುಗರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಿದ್ದಾರೆ. ಒಂದು ದಿನ ಲೇಡೀಸ್ ಇಂದ ಒಬ್ರು ಮತ್ತೆ ಹುಡುಗರಿಂದ ಒಬ್ರು ಕೋವಿಡ್ ಸಂಚಾರ ಪ್ರಯತ್ನ ಮಾಡಿದ್ರು. ಅವರು ಪರ್ಸನಲ್ ಆಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇರ್ತಾರೆ. ಯಾರಿಗಾದ್ರೂ ಕೋವಿಡ್ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ತಾ ಇರ್ರಿ, ಅವ್ರನ್ನ ಒಬ್ಬರಲ್ಲ ಇಬ್ಬರು ಕೇಳ್ತಾ ಇರ್ರಿ ಅಂತ ಹೇಳ್ತಾ ಇರ್ರಿ. ಅವ್ರು ಎಲ್ಲ ಪರಿಶೀಲನೆ ಮಾಡಿ ಒಂದೊಂದು ದಿವಸ ಪ್ರತಿ ದಿವಸ ರಿಪೋರ್ಟ್ ಕೊಡ್ತಾರೆ. ನಾವು ಒಬ್ಬರೇ ಓರಲ್ ಆಗಿ ಹೇಳ ಬಿಡಪ್ಪ ರೈಟಿಂಗ್ಸ್ ಕೊಡ್ರೆ ಅಂತ ಕೇಳ್ತೀವಿ. ರೈಟಿಂಗ್ಸ್ ಅಲ್ಲೂ ಸಹ ಕೊಟ್ಟಿದ್ದಾರೆ, ಇದುವರೆಗೆ ಯಾರಿಗೂ ಕೊರೋನಾ ಬಂದಿಲ್ಲ. ಹಾಗಾಗಿ ಖಂಡಿತ ಎದುರಂತ ಬೇಕಾಗಿಲ್ಲ. ಮಾಸ್ಕ್ ಹೊಂದಿದ್ರು ಸಾಕು, ಸಾಮಾಜಿಕ ಅಂತರ ಮಾಸ್ಕ್ ಇವೆರಡು ಇದ್ರೆ ಎಂತದೂ ಬರೋದಿಲ್ಲ. ಸ್ಯಾನಿಟೈಸರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಖಂಡಿತ ಮಾಸ್ಕ್, ಸಾಮಾಜಿಕ ಅಂತರ. ಸಾಮಾಜಿಕ ಅಂತರ ಕಡಿಮೆ ಆದ್ರಾಗಲಿ ಮಾಸ್ಕ್ ಇದ್ರೆ ಯಾವುದೂ ಬರೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್, ನಾನು ಕೊರೋನಾ ಪೇಷಂಟ್ ನಾವು ಎಲ್ರಿಗೂ ಟೆಸ್ಟ್ ಮಾಡಿಸ್ಬೇಕಂತ ಸರ್ಕಾರ ಆದೇಶ ಮಾಡಿದ್ರು. ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ಸಹ ಪ್ರತಿಯೊಬ್ಬರು ಸಹ ಬೋಧಕ ಬೋಧಕೇತರ ವರ್ಗದವರು ಎಲ್ಲರೂ ಸಹ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಂತ ಮಾಡಿಸ್ತು. ನಾವು ನಮ್ಮಲ್ಲಿ ಒಬ್ಬ ಅನ್ಸ್ಕಿಲ್ಡ್ ಲೇಬರ್ ಕಂಪ್ಯೂಟರ್ ಆಪರೇಟರ್, ಅವನಿಗೆ ಪಾಸಿಟಿವ್ ಬಂತು. ನಮ್ ಕಾಲೇಜಲ್ಲಿ ಯಾರಿಗೂ ಸಹ ಟೀಚಿಂಗ್ ನಾನ್ ಟೀಚಿಂಗ್ ಅಲ್ಲಿ ಯಾರಿಗೂ ಸಹ ಪಾಸಿಟಿವ್ ಬರಲಿಲ್ಲ, ಅವನೊಬ್ಬ ಪಾಸಿಟಿವ್ ಬಂತು. ನಮ್ ಮುನ್ಸಿಪಲ್ ಆದ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಕಂಪ್ಯೂಟರ್ ಆಪರೇಟರ್ ಪಕ್ಕ ಕೂತ್ಕೋಬೇಕು. ನಮ್ ಮೊಬೈಲ್ ಅನೇಕ ಸಂದರ್ಭದಲ್ಲಿ ಓಟಿಪಿ ಬೇಕು ಅಂದ್ರೆ ನನ್ನ ಮೊಬೈಲ್ ಕೊಡ್ಬೇಕು, ಓಟಿಪಿ ಕೊಡ್ತಾ ಇದೆ, ಎಲ್ಲ ಆಯ್ತು. ನಮ್ ಪಕ್ಕನೆ ಕೂತ್ಕೊಂಡು ಅನೇಕ ಸಂದರ್ಭದಲ್ಲಿ ಇದೀನಿ ನಾನಂತೂ ಮಾಸ್ಕ್ ಹಾಕೊಂಡು ಕೂತ್ಕೊಳ್ತಾ. ಹಾಗಾಗಿ ತಿಂಗಳಾನುಗಟ್ಲೆ ನಾನು ಒಬ್ಬ ಕೊರೋನಾ ಪಾಸಿಟಿವ್ ಇರುವಂತ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ನನಗೆ ಯಾವುದೇ ಕಾರಣಕ್ಕೂ ಸಹ ಕೊರೋನಾ ಬಂದಿಲ್ಲ. ಬಿಕಾಸ್ ಆಫ್ ಮಾಸ್ಕ್ ಮಾಸ್ಕ್ ಇದ್ರೆ ಖಂಡಿತ ಯಾವುದೂ ಬೇಕಾಗೋದಿಲ್ಲ, ಯಾವ ವ್ಯಾಕ್ಸಿನ್ ಬೇಕಾಗಿಲ್ಲ. ಇವತ್ತು ನಾವು ಕಾಯಿಲೆ ತಂದುಕೊಳ್ತಾ ಇರೋದೇ ಖಂಡಿತವಾಗಿನ ಮಾಸ್ಕ್ ಇಲ್ಲೇ ಇರುವಂತದ್ದು. ಎಂತ ಆರೋಗ್ಯವಂತ ಯುವಕ ಇರಲಿ ಯಾರೇ ಇರಲಿ ಕಂಪಲ್ಸರಿ ಮಾಸ್ಕ್ ಹಾಕಿದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ಇನ್ನೊಂದು, ಈ ಮದುವೆ ಸಮಾರಂಭಗಳು ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡೋದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಶುಚಿತ್ವ ಇರೋದಿಲ್ಲ ಅನೇಕ ಸಂದರ್ಭಗಳಲ್ಲಿ. ಮತ್ತೆ ಅಲ್ಲಿ ಪಾತ್ರೆಗಳನ್ನ ಸರಿಯಾಗಿ ಎಷ್ಟು ವಾಶ್ ಮಾಡಕ್ ದೊಡ್ಡ ಪಾತ್ರೆಗಳನ್ನ ವಾಶ್ ಮಾಡಕ್ಕಾಗತ್ತೆ? ದಿನ ಸಾಯರ್ ಗಳರ್ ಯಾರು ಅನ್ನಂಗೆ ಯಾರು ಸರಿ ನೋಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ ಅಲ್ಲಿ ಬಳಸುವಂತ ಪಾತ್ರೆಗಳಲ್ಲಿ ಅನೇಕ ಕಿಲುಬಿರುತ್ತೆ. ಅದೇ ಮಾಡುತ್ತೆ ನಮ್ಮನ್ನ ಎಲ್ಲೋ ಒಂದು ಕಡೆ
ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬೇರೆ ಖಂಡಿತವಾಗಿ ನಾವು ಅನೇಕ ಸರಿ ಟೆಸ್ಟ್ ನೋಡೋದಾದ್ರೆ ಮೋದಿಗಳಿಗೆ ಹೋಗಂತ ಸಂದರ್ಭದಲ್ಲಿ ಯಾವ್ದೋ ಹೋಟ್ಲುಗಳಲ್ಲಿ ಯಾವ್ದೋ ತಿಂಡಿ ತಿಂದಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಆಲಸ್ಯ ಆಗತ್ತೆ. ನಾವ್ ಯಾಕೆ ಆಲಸ್ಯ ಆಗುತ್ತೆ ಅಂತ ಹೇಳ್ತಾ ಅದೇ ಮನೇಲಿ ಊಟ ಮಾಡಿದಾಗ ಆಲಸ್ಯ ಆಗಲ್ಲ, ಹೊರಗಡೆ ಊಟ ಮಾಡಿದಾಗ ಯಾಕೆ ಆಲಸ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಹಿರಿಯರ್ನ ಮತ್ತೆ ಡಾಕ್ಟರ್ಗಳನ್ನ ಅವ್ರ ಸಂಪರ್ಕ ಮಾಡಿ ಕೇಳಿದಾಗ ಸಮಾನವಾಗಿ ಏನಾಗುತ್ತೆ ಅಂದ್ರೆ ಪಾತ್ರೆಗಳನ್ನ ಸರಿಯಾಗಿ ತೊಳೆಯಲ್ಲ. ದೊಡ್ಡ ದೊಡ್ಡ ಪಾತ್ರೆ ಎಲ್ಲಿ ತೊಳಿತಾರೆ ನಾವೇ ನೋಡ್ತೀವಲ್ಲ, ಖಂಡಿತವಾಗಿ ಸರಿ ತೊಳೆಯೋದಿಲ್ಲ. ಮತ್ತೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ನಾವು ನೋಡ್ತೀವಿ ಏನಾಗುತ್ತಂದ್ರೆ ಆ ನೀರು ಆ ಸಿಂಟೆಕ್ಸ್ ಗಳು ಎಂದ್ ತೊಳೆದಿರ್ತಾರೆ ಗೊತ್ತಿರೋದಿಲ್ಲ. ಇವತ್ತು ಹೆಸರು ಬೇಳೆ ಇರ್ತಾವಕ್ಕೆ ನೀರನ್ನು ಫಿಲ್ಟರ್ ನೀರು ಬಳಸಕಾಗತ್ತಾ, ನಾವೇ ನೋಡ್ಕೊಂಡಿರಕಾಗತ್ತಾ, ಮದುವೆ ಊಟ ಮಾಡಕ್ ಹೋಗ ಅವ್ರನ್ನೆಲ್ಲ ನೋಡಿರ್ತಾರ, ಅಲ್ಲೇ ನಲ್ಲೇ ತಿರುಗುತ್ತಾರೆ ಅದಕ್ಕೇನೆ ಮದುವೆ ಹೋದಂತ ಸಂದರ್ಭದಲ್ಲಿ ಮಜ್ಜಿಗೆ ಕುಡಿಬಾರ್ದು ಅಂತ ಹೇಳ್ತಾರೆ ದೊಡ್ಡವರು, ಹೆಸರು ಬೇಳೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಏನು ಬಿಸಿ ಬಿಸಿ ಏನೈತೆ ಅದನ್ನ ತಿನ್ಬೇಕು, ಅದರ ಸಂಬಾರ ಅಂತ ತಿನ್ಬೇಕು. ಅದೇ ಈ ಲಾಡು ಸ್ವೀಟ್ ಐಟಮ್ಸ್ ಹಿಂದಿನ ಒಂದು ಟೂ ಡೇಸ್ ಬ್ಯಾಕ್ ಮಾಡಿಬಿಡ್ತಾರೆ ದೊಡ್ಡ ದೊಡ್ಡ ಮದುವೆಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಎಷ್ಟು ಸಾವಿರಾರು ಜನ ಜನಸಂದಣಿ ಬರುತ್ತೆ, ಕಾಲ್ ಧೂಳು ಇರುತ್ತಲ್ಲ ಆ ಧೂಳು ಹೋಗಿ ಸ್ವೀಟ್ ಮೇಲೆ ಕೂತ್ಕೊಳ್ಳೋದು, ಅದ್ ತಿಂದಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಬಾಡಿ ಮೇಲೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಖಂಡಿತವಾಗಿನ ನಾವು ಆದಷ್ಟು ದೊಡ್ಡ ದೊಡ್ಡ ಸಮಾರಂಭಗಳು ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಆ ಫುಡ್ ಬಗ್ಗೆ ಕೇರ್ ತಗೊಂಡ್ರೆ ಖಂಡಿತವಾಗಿ ಯಾವ್ದು ಕಾಯಿಲೆ ಬರೋದಿಲ್ಲ, ರೋಗ ಬರೋದಿಲ್ಲ. ಒಟ್ಟಾರೆ ನಾವು ಸ್ವಲ್ಪ ಕೇರ್ ತಗೊಳ್ಳೋದು ಒಳ್ಳೇದು, ಆ ಆರೋಗ್ಯದ ದೃಷ್ಟಿಯಿಂದ ಕೇರ್ ತಗೊಳ್ಳೋದು ಒಳ್ಳೇದು. ನೀವು ಹೇಳೋದೇನಂದ್ರೆ ಒಟ್ಟಾರೆಯಾಗಿ ಈ ಕರೋನಾ ಪಾಸಿಟಿವ್ ಅಂದ್ರೆ ಕರೋನಾ COVID-19 ಅಂತಕ್ಕಂಥದ್ದು ಸಮಾಜದಿಂದ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂದ್ರೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತೆ ಕ್ರಮ ಎಚ್ಚರಿಕೆ ತಗೋಬೇಕು. ಜಾತ್ರೆ ಮದುವೆ ಇಂಥದ ಕಡೆ ಊಟ ಮಾಡೋದನ್ನ ಅವಾಯ್ಡ್ ಮಾಡಿ, ಅವಾಯ್ಡ್ ಮಾಡಿ. ಏನೇ ಅಕಸ್ಮಾತ್ ತಿಂದ್ರು ಬಿಸಿಯಾಗಿರ್ತಕ್ಕಂಥದ್ದನ್ನ ತಿನ್ನಿ, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ, ಮಾಸ್ಕ್ ಕಂಪಲ್ಸರಿ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡ್ರೆ ಈ ಕೋವಿಡ್ ಅನ್ನ ಓಡಿಸಬಹುದು, ಎಲ್ಲರ ಜೀವನ ಸುಗಮವಾಗುತ್ತೆ ಅಂತ ತಮ್ಮ ಅಭಿಪ್ರಾಯ. ಹೌದು, ಎಲ್ಲ ಕಾಲಕ್ಕೂ ಮಾಸ್ಕ್ ಕಡ್ಡಾಯ ಆಗಬೇಕು. ಹಾಗಾದ್ರೆ ಹಾಸ್ಪಿಟಲ್ಗಳೇ ಬೇಕಾಗೋದಿಲ್ಲ, ಕ್ಲಿನಿಕ್ಗಳು ಬೇಕಾಗೋದಿಲ್ಲ, ಮೆಡಿಕಲ್ ಸ್ಟೋರ್ಗಳು ಬೇಕಾಗೋದಿಲ್ಲ, ನಾವಿನ್ನೂ ಆರ್ಥಿಕವಾಗಿ ಸದೃಢ ಆಗ್ಬೋದು. ಮಾಸ್ಕ್ ಈಗ ನಾಸ್ ಕೊಡೋದು 50 ರೂಪಾಯಿ, ಹಾಸ್ಪಿಟ್ಲಿಗೆ ಹೋದ್ರೆ 10 ಲಕ್ಷ ಖರ್ಚಾಗಬಹುದು, 1.8 ಲಕ್ಷ ಖರ್ಚಾಗಬಹುದು, 50 ಲಕ್ಷ ಖರ್ಚಾಗಬಹುದು, ಕೋಟಿ ಖರ್ಚು ಮಾಡಬಹುದು. ಆರೋಗ್ಯ ನಾರು ಮಾಸ್ಕ್ ಅನ್ನ ಬಳಸಿದ್ರೆ 50 ರಿಂದ ಲಕ್ಷಗಳನ್ನು ಓಡಿಸ್ಬೋದು. 50 ರೂಪಾಯಿಂದ ಲಕ್ಷ ಮಾಸ್ಕ್ ಕಂಪಲ್ಸರಿ ಹಾಕ್ಬೇಕು. ನಾನು ಚೆನ್ನಾಗಿದ್ದೀನಿ, ನನಗೆ ಬೇಕಿಲ್ಲ ಅನ್ನೋದಲ್ಲ, ಒಂದ್ಸಾರಿ ವೆಹಿಕಲ್ ಆಗಿ ನಾವು ಹೋಗ್ತಿವಲ್ಲ ಎಷ್ಟು ಧೂಳು ನಮ್ಮ ಭೂಮಿ ಒಳಗಡೆ ಹೋಗುತ್ತೆ, ನಾವೇನು ಅದನ್ನ ತಡೆಯಕಾಗತ್ತಾ? ಬಾಯಿ ಮೂಲಕ ಎಷ್ಟು ಧೂಳು ಹೋಗುತ್ತೆ, ಕಣ್ಣಿಗೆ ಎಷ್ಟು ಧೂಳು ಹೋಗುತ್ತೆ. ದಯವಿಟ್ಟು ನಾವೆಲ್ಲರೂ ಸಹ ಕಂಪಲ್ಸರಿ ಮಾಸ್ಕ್ ಅನ್ನ ಬಳಸಬೇಕು. ಇದು ಇನ್ ಜೀವನದಲ್ಲಿ ನಮ್ಮ ಲೈಫ್ ಅಲ್ಲಿ ಒಂದು ಪಾರ್ಟ್. ಇವತ್ತು ನಾವು ಹೆಲ್ಮೆಟ್ ಎಷ್ಟು ಮುಖ್ಯನೋ ಅದಕ್ಕೆ ಮಾಸ್ಕ್ ಸಹ ಅಷ್ಟೇ ಮುಖ್ಯ. ಸರ್ಕಾರ ಇದ್ರ ಬಗ್ಗೆ ಒಂದು ಸುಗ್ರೀವಾಜ್ಞೆ ಮಾಡಿದ್ರೆ ಒಳ್ಳೇದು. ಇನ್ನೊಂದು ಅಲ್ಲ, ಸುಗ್ರೀವಾಜ್ಞೆ ಮಾಡ್ದಂಗೆ ಮಾಡಿದ್ರಲ್ಲ. ಹೌದೌದೌದು, ಯಾಕಂದ್ರೆ ಕೆಲವರು ಅದನ್ನ ಮಾಸ್ಕ್ ಇಲ್ಲ ಫೈನ್ ಹಾಕೋದು ಇದೆಲ್ಲ ಮಾಡಿ ಆದಷ್ಟು ಅವಾಯ್ಡ್ ಮಾಡಿದೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ಭಾಗವಹಿಸಬೇಕು. ಹೌದು, ಮಾಸ್ಕ್ ಹಾಕೊಂಡ್ಬಿಟ್ರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಂತ ಸಮಸ್ಯೆಗಳು ಉಂಟಾಗಲ್ಲ, ಕಾಯಿಲೆಗಳು ಬರೋದಿಲ್ಲ. ಯಾಕೆ ನಾವು ಮಾಸ್ಕ್ ಹಾಕೋಬಾರ್ದು? ಕಂಪಲ್ಸರಿ ನಾವು ಹಾಕೋಬೇಕು. ನಾನಂತೂ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಾನು ಪ್ರತಿ ಶಿಕ್ಷಣ ಹೋಗ್ಬಿಟ್ಟು ಫಸ್ಟ್ ಹೇಳೋದೇನಪ್ಪ ಅಂದ್ರೆ ನೀವು ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ತೆಗಿರಿ, ಅದನ್ನ ಯಾಕೆ ಬ್ಯಾಗಲ್ಲಿ ಇಟ್ಕೊಂಡಿದ್ರ ಹಾಕಾಗುತ್ತೆ ಅಂತ ಕಂಪಲ್ಸರಿ ಹಾಕ್ಸುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಹುಡುಗರಿಗೆ ಯಾರಿಗೂ ಕೊರೋನಾ ಬಂದಿಲ್ಲ, ಬರೋದು ಇಲ್ಲ. ಯಾಕಂದ್ರೆ ನಾವು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಅಳವಡಿಸ್ತಾ ಇದ್ದೀವಿ. ಒಂದ್ ಪಕ್ಷ ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರು ಮಾಸ್ಕ್ ತಂದಿಲ್ಲ ಅಂದ್ರೆ ಕರ್ಕೊಂಡು ಚೇಂಬರ್ ಕರ್ಕೊಂಡೋಗಿ ನಮ್ಮಲ್ಲಿರುವಂತ ಮಾಸ್ಕ್ ಅನ್ನ ಕೊಟ್ಟು ಕಂಪಲ್ಸರಿ ಹಾಕ್ಬೇಕು. ಅವ್ರು ಇನ್ನೊಂದ್ ದಿವಸದಲ್ಲಿ ಅವ್ರು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವ್ ಅಷ್ಟೇ ಅಲ್ಲ, ನಿಮ್ ಪೇರೆಂಟ್ಸ್ ಗಳಿಗೂ ಹೇಳ್ಬೇಕು ಇದನ್ನ, ನಿಮ್ ಊರುಗಳಲ್ಲಿ ಹೇಳ್ಬೇಕು, ನೀವೇ ಅಷ್ಟೇ ಆರೋಗ್ಯವಾಗಿರೋದಲ್ಲ. ಮತ್ತೆ ಇನ್ನೊಂದ್ ಮಾತು ಹೇಳ್ತೀವಿ, ಮಾಸ್ಕ್ ಇವತ್ತು ಮನೆ ತಗೊಂಡು 2 ಮಾಸ್ಕ್ ಮಾಡ್ಕೊಳ್ಳಿ, ಒಂದ್ ತೊಳ್ಕೊಳಕ್ಕೆ ಒಂದ್ ಹಾಕೊಳಕ್ಕೆ ಅಂತ. ಇವತ್ತು ಹೋದ ತಕ್ಷಣ ನಿಮ್ ತಾಯಿ ಕಡೆ ಕೊಡ್ಬೇಡಿ ತೊಳೆಯೋದಕ್ಕೆ, ನೀವೇ ಅದನ್ನ ತೊಳೆಬೇಕು, ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ನೀವ್ ಎಲ್ಲೆಲ್ಲೋ ಓಡಾಡ್ಕೊಂಡು ಹೋಗಿರ್ತೀರಾ, ಅದನ್ನ ನಿಮ್ ತಾಯಿ ಕೈಗೆ ಮಾಸ್ಕ್ ಕೊಟ್ರೆ ಅದ್ ನಿಮ್ ತಾಯಿಗೆ ಅಂಟು ತರೋಗು. ಹಾಗಾಗಿ ಹಾಗೆ ಮಾಡೋದ್ಬೇಡ. ಆ ಮಾಸ್ಕ್ ತೊಳೆಯುತ್ತ ಜವಾಬ್ದಾರಿಯನ್ನ ನಿಮ್ದೇ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಡ್ಡಾಯವಾಗಿ ಹೇಳಿದೀನಿ ಮಕ್ಕಳಿಗೆ.
ಧರಣೇಂದ್ರ ಅವರೇ, ಈಗ ಇಲ್ಲಿ ಹೆಚ್ಚು ಕಡಿಮೆ ಸತತ ಒಂದು ಗಂಟೆ ಕೋವಿಡ್ 19 ಮತ್ತೆ ಶೈಕ್ಷಣಿಕ ಚಟುವಟಿಕೆಗಳು ಏನಾಗಿದೆ ಎತ್ತಾಗಿದೆ, ಆದಷ್ಟು ಒಂದು ರೀತಿ ನಾವು ಎಲ್ಲಾನು ಇಡೀ ದೇಶ ರಾಜ್ಯ ಎಲ್ಲಾನು ಸಣ್ಣದ ಎಲ್ಲ ಸುತ್ತಕೊಂಡಂಗೆ ಆಗಿದೆ. ಆದಷ್ಟು ನಾವು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು, ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನೇ ಮುಂದಾಗಿಟ್ಟುಕೊಂಡು ನಾವು ಮಾತಾಡಿದ್ವಿ. ಈ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರೋದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರದಲ್ಲಿ ನಾನು ಪ್ರಿನ್ಸಿಪಲ್ ಆಗಿರೋದ್ರಿಂದ, ಏಕೆಂದ್ರೆ ಒಟ್ಟಾರೆ ನಾವಿಬ್ರು ಸೇರಿರೋ ಉದ್ದೇಶನೇ ಇಷ್ಟು, ನಾವು ಮಕ್ಕಳು ಕಾಲೇಜ್ಗೆ ಸುಗಮವಾಗಿ ಬರಬೇಕು. ಏಕೆಂದ್ರೆ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಜನವರಿ 1 ಸ್ಟಾರ್ಟ್ ಆಯ್ತು, ನಿಮ್ದು ಹಾಗೇನೆ ಡಿಗ್ರಿ ಕಾಲೇಜ್ಗಳು ಎಲ್ಲ ಫೈನಲ್ ಇಯರ್ ಎಲ್ಲ ಸ್ಟಾರ್ಟ್ ಆಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿದೆ. ಬಟ್ ನಮ್ಗೆ ಇನ್ನೊಂದು ಪಿ ಯು ಕಾಲೇಜ್ ಸಂಬಂಧ ಪ್ರಾಬ್ಲಮ್ ಏನು ಅಂದ್ರೆ ಇನ್ನು ಫಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಇಯರ್ ಸ್ಟಾರ್ಟ್ ಮಾಡೋದಕ್ಕೆ ಸಮಸ್ಯೆ ಏನು ಅಂದ್ರೆ ಯಾರ್ದನ್ನ ಅಕಸ್ಮಾತ್ ಬಂದ್ರೆ ಹೆಂಗಪ್ಪ ಅಂತ ಡಿಪಾರ್ಟ್ಮೆಂಟ್ ಅನ್ನು ಹಿಂದೆ ಮುಂದೆ ನೋಡ್ತಾ ಇದೆ. ಈ ಎಲ್ಲ ಒಂದು ತೊಂದರೆಗಳು ಬಗೆಹರಿದು ಫಸ್ಟ್ ಇಯರ್ ಬೇಗ ಸ್ಟಾರ್ಟ್ ಆಗಿ ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅನ್ನು ಸುಗಮವಾಗಿ ನಡೆದು ಯಥಾಸ್ಥಿತಿ ಈ ದೇಶ ಏನು 1 ಹಿಂದೆ ಇದೆ ಅಂತ ಹೇಳಿದ್ರೆ, ಈ ಹೋಗಿರೋ 1 ಹಿಂದೆ ಇನ್ನೂ ಫಾಸ್ಟ್ ಆಗಿ ಸರ್ವೇದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಬೆಳಗಲಿ, ಉದ್ದಾರ ಆಗ್ಲಿ, ಜನ ಸುಖ ಸಂತೋಷದಿಂದ ಇರಲಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಸರ್ ಏನಿಲ್ಲ ಸರ್, ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸ್ಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು. ಇಷ್ಟು ಇವೆರಡು ಮಾಡಿದ್ರೆ ಸಾಕು ಕೊರೋನಾ ಹತ್ರ ಬರೋದೇ ಇಲ್ಲ. ಕಂಪಲ್ಸರಿ ನಮ್ದು ಒಂದು ಸೂತ್ರ, ಮಾಸ್ಕ್ ಅನ್ನ ಎಲ್ಲ ಕಾಲಕ್ಕೂ ಧರಿಸ್ಲಿ, ಒಳ್ಳೇದಾಗುತ್ತೆ. ಈ ಫಸ್ಟ್ ಇಯರ್ ಪಿ ಯು ಸಿ ಹುಡುಗರು ಮಾಸ್ಕ್ ಹಾಕೊಂಡು ಬರ್ಲಿ, ಖಂಡಿತ ಕೊರೋನಾ ಬರೋದೇ. ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾರ ಅಲ್ಲಿ ಕೊರೋನಾ ಬರುತ್ತೆ, ಇನ್ನಿತರ ರೋಗಗಳು ಬರ್ತಾರೆ. ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು, ಶುಚಿತ್ವವನ್ನು ಕಾಪಾಡ್ಕೊಳ್ಳೋಣ, ಮೇನ್ ಶುಚಿತ್ವ ಕಾಪಾಡ್ಕೊಳ್ಳೋಣ. ನಿಜವಾಗ್ಲೂ ನಮ್ಮ ಕಾಲೇಜಿನ ವಾತಾವರಣದಲ್ಲಿ ಮಕ್ಕಳು ಬಂದ್ರೆ ಯಾವ ಕಾಯಿಲೆನೂ ಬರಲ್ಲ. ಯಾಕೆ ಬರೋಲ್ಲ ಅಂದ್ರೆ ನಮ್ಮಲ್ಲಿ ಅನೇಕ ರೀತಿಯಂತಹ ಪ್ಲಾಂಟೇಷನ್ ಇದೆ, ಗಿಡಗಳಿದಾವೆ, ಮರಗಳಿದಾವೆ, ಅನೇಕ ರೋಗಕ್ಕೆ ಸಂಬಂಧಪಟ್ಟಂತಹ ಗಿಡಗಳಿದಾವೆ. ಹಾಗಾಗಿ ಅಲ್ಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಎಂತ ಕಾಯಿಲೆ ಇದ್ರೂ ಸಹ ಆ ಗ್ರೌಂಡ್ ಬಂದ್ಬಿಟ್ರೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಒಂದು ನಾವು ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅವ್ರಿಗೊಂದು ವಿಲ್ ಪವರ್ ತುಂಬಿದ್ರೆ ಖಂಡಿತವಾಗಿ ಏನೂ ಬರೋದಿಲ್ಲ. ನಾವು ನೋಡ್ತೀವಿ ಸರ್ಕಾರದ ರೂಲ್ಸ್ ಇದೆ, ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು, ನಮಗೂ ಭಯ ಇದೆ. ಏನಾದ್ರೂ ಹುಡುಗರು ಡೆಸ್ಕ್ ನಲ್ಲಿ 3 ಜನ 4 ಜನ ಕುತ್ಕೊಂಡಿದ್ರೆ ನಮಗೆ ಭಯ ಆಗುತ್ತೆ, ಏ ದೂರ ಕುತ್ಕೊಂಡ್ರಿ ಅಂತ ಹೇಳ್ತೀವಿ. ಆದ್ರೆ ಮಾಸ್ಕ್ ಹಾಕಿಬಿಟ್ಟು ಕುತ್ಕೊಂಡಾಗ 4 ಜನ ಕುತ್ಕೊಂತ ಒಂದ್ಸರಿ ನಾವು ಇಲ್ಲದ ನೋಡ್ಬಿಟ್ಟು ಹೋಗಿ ಇಂಟಿಮೇಟ್ ಫ್ರೆಂಡ್ ಇರೋರು ಒಂದೇ ಊರ್ನಲ್ಲಿ ಏನ್ ಮಾಡ್ತಾರೆ, ಒಂದೇ ಡೆಸ್ಕ್ ನೋಡಿ ಕುತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಎದ್ದಾಳಿಸ್ಕೊಳ್ಳೋ ಕಳಿಸುವಂತವನ್ನೇ ಕೆಲಸ ಮಾಡಿದ್ವಿ. ಬಟ್ ಅವ್ರು ಮಾಸ್ಕ್ ಹಾಕೊಂಡಿರ್ತಾರೆ. ಮಾಸ್ಕ್ ಹಾಕೊಂಡ್ರೆ ಯಾವುದೇ ರೀತಿಯಂತಹ ರೋಗ ಬರೋದಿಲ್ಲ. ಸರ್ಕಾರ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ರಿಗೂ ಕಂಪಲ್ಸರಿ ಮಾಸ್ಕ್ ಹಾಕಿ ಅಂತ ಹೇಳ್ಬಿಟ್ಟು ಇನ್ನೂ ಇಷ್ಟೇ ಅವೇರ್ನೆಸ್ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಹಾಸ್ಪಿಟಲ್ ಹೆಚ್ಚು ಬೇಕಾಗದೇ. ಇದು ನನ್ನ ಒಪಿನಿಯನ್. ಕಡ್ಡಾಯವಾಗಿ ಮಾಸ್ಕ್ ತರಿಸೋದಕ್ಕೆ ಎಲ್ಲರೂ ಗಮನ ಹರಿಸ್ಬೇಕು. ಈಗ ಸರ್ಕಾರ ಎಲ್ಲೂ ಇರುತ್ತೆ, ಸರ್ಕಾರಕ್ಕೆ ಏನ್ ಮಾಡಕ್ಕಾಗತ್ತೆ? ನಮ್ ಟೀಚರ್ಸ್ಗಳು ಮೇನ್ ಕೊಟ್ಟ ತಕ್ಷಣ ಏ ಮಾಸ್ಕ್ ಹಾಕಬೇಕು ಹಾಕಬೇಕು, ನೀವ್ ಚೆನ್ನಾಗಿರ್ಬೇಕಂದ್ರೆ ಮಾಸ್ಕ್ ಹಾಕಬೇಕು ಅಂತ ಹೇಳಿ ತಿಳುವಳಿಕೆ ಕೊಡೋದ್ರಿಂದ ಖಂಡಿತವಾಗಿ ಕೊರೋನಾ ಬರೋದಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ನಾನು ನೋಡ್ತಾ ಇದ್ದೀನಿ, 1000 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಂಡಿದ್ದೀನಿ, ನನ್ನ ಪಕ್ಕದ ನಿಂತ್ಕೊಂಡಿದ್ದಾರೆ. ನಾವು ಅವ್ರ ಜೊತೆಗೆ ಒಳ್ಳೆ ಒಳಗಡೆ ಬಂದು ನಿಂತ್ಕೊಳ್ತಾರೆ, ಮಾತಾಡ್ತಾರೆ, ಮಾಸ್ಕ್ ಹಾಕಿರ್ತಾರೆ, ಒಳಗಡೆ ಬರುವಾಗ ಮಾಸ್ಕ್ ಹಾಕೊಂಡು ಬರ್ತಾರೆ. ಹಾಗಾಗಿ ನಾವು 1000 ಸಂಪರ್ಕ ಮಾಡಿದೀವಿ, ಅನೇಕ ಸಂಪರ್ಕ ಮಾಡಿದೀವಿ, ಮತ್ತೆ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದೀವಿ. ನಮ್ಮ ತಹಸೀಲ್ದಾರ್ ಸತ್ಯನಾರಾಯಣ ಸರ್ ಅವರು ಅನೇಕ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಕಂಪಲ್ಸರಿ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಅನೇಕ ಸಭೆ ಸಮಾರಂಭಗಳಿಗೆ ಹೋಗಿದೀವಿ, ಮಾತಾಡಿದ್ವಿ, ಎಲ್ಲರ ಜೊತೆ ಬರ್ತಿದೀವಿ. ಖಂಡಿತವಾಗಿ ಮಾಸ್ಕ್ ಹಾಕೊಂಡ್ರೆ ಯಾವ ಕೊರೋನಾನು ಬರೋದಿಲ್ಲ. ಇಷ್ಟೊಂದು ಎದ್ರಿ ಕೇಳೋದು ಬೇಡ, ಮಾಸ್ಕ್ ಇರಲಿ, ಕೊರೋನಾ ಮಾಸ್ಕ್ ಹಾಕೊಳ್ಳಿಲ್ವಾ ನಿನ್ಗಂತೂ ಅನಾರೋಗ್ಯ ಕಟ್ಟಿಟ್ಟು ಬುದ್ಧಿ, ಇರೋ ದುಡ್ಡೆಲ್ಲ ಕಳ್ಕೋಬೇಕಾಗುತ್ತೆ. ನಿಜವಾಗ್ಲೂ ನಮ್ಮ ಸ್ನೇಹಿತರು ಒಬ್ರು ಬಿರ್ಲಿಗೆ ಬರುತ್ತೆ ಹೇಳ್ತಾ ಇದ್ರು, ಕೊರೋನಾ ಮಾತ್ರ ಬರಬಾರ್ದಪ್ಪ, ಏನಾದ್ರೂ ಬರ್ಲಿ ಕೊರೋನಾ ಮಾತ್ರ ಬರ್ಲಿ. ಯಾಕೆ ಬರಬಾರ್ದು ಅಂದ್ರೆ ಹಾಸ್ಪಿಟ್ಲ್ಗಳಲ್ಲಿ ಹತ್ತಕ್ಕೆ ಯಾರು ಹೋಗೋದಿಲ್ಲ, ಯಾರು ಹೋಗಲ್ಲ. ಕೊರೋನಾ ಅಂದ್ರೆ ಒಂದು ರೀತಿಗೆ ಅಸ್ಪೃಶ್ಯ ರೀತಿಯಲ್ಲಿ ನೋಡೋದನ್ನ ನಾ ಕಾಣ್ತಾ, ನಿಜವಾಗ್ಲೂ ಸಹ ಬಹಳ ಅಪಾಯಕಾರಿ. ಒಂದ್ ರೀತಿ ಒಂದ್ ಕಾಲದಲ್ಲಿ ಎಚ್ ಐ ವಿ ಪೇಷಂಟ್ ಗಿನ್ನ ಒಂದ್ ರೀತಿ ಟ್ರಮಂಡಸ್ ಬಿಹೇವ್ ಮಾಡಿದ್ರು. ಹೌದು ಹೌದು ಹೌದು, ಕೊರೋನಾ ಬಂದಿದೆ ಅಂದ್ರೆ ಅವ್ರ ಮನೆಗೆ ಗೊತ್ತು ಯಾರು ಹೋಗ್ತಾ ಇಲ್ಲ. ಇಲ್ಲೋಜಿ ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ನಾವು ನೋಡ್ತೀವಿ
ಸಾಮಾಜಿಕ ಸಂಬಂಧಗಳನ್ನು ದೂರ ಮಾಡ್ತಾ ಇದ್ರು ಒಂದು ಕಡೆ ಇನ್ನೊಂದು ಕಡೆ ಅವರಾಯ್ತು ಅವ್ರ ಕುಟುಂಬ ಆಯ್ತು ಅಷ್ಟೇ ಹೊರಗಡೆ ಬರೋದಕ್ಕೇನೆ ಹೆಚ್ಚು ಇಷ್ಟಪಡ್ತಾ ಇಲ್ಲ ಈ ರೀತಿ ಮಾಡ್ತಾ ಇದೆ ಹಾಗಾಗಿ ಯಾವುದು ಆತಂಕ ಇಟ್ಕೊಳ್ಳೋದು ಬೇಡ ಮಾಸ್ಕ್ ಮತ್ತು ಕಡ್ಡಾಯ ಧರಿಸಿ ಖಂಡಿತ ಎಲ್ಲರ ಆರೋಗ್ಯ ಸುಖಕರವಾಗಿರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಆತ್ಮೀಯ ವಸಂತ ಕುಮಾರ್ ಸರ್ ಅವರ ಇದುವರೆಗೆ ಸುಮಾರು ಒಂದು ಗಂಟೆ ಕಳೆದಾರ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಂಬಂಧಿಸುವ ಉತ್ತರಗಳನ್ನು ಕೊಟ್ಟಿದ್ದೀನಿ ಅಂತ ನನ್ನ ಭಾವನೆ ನಾನು ಸಾರ್ವಜನಿಕರಿಗೆ ಇಡೀ ಸಮಾಜಕ್ಕೆ ನನ್ನ ಒಂದು ಇಷ್ಟೆಲ್ಲ ಒಂದು ಗಂಟೆ ಮಾತಿನ ಒಂದು ಸಾರ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಖಂಡಿತವಾಗಿ ಪಾಪ ಸರ್ಕಾರ ಏನ್ ಮಾಡಬೇಕು ಎಲ್ಲ ಎಚ್ಚರಿಕೆಯನ್ನ ಕೊಟ್ಟಿದೆ ಅವೆಲ್ಲರೂ ಸಹ ಸರ್ಕಾರದ ನೀತಿಗಳನ್ನ ಪಾಲಿಸಿ ಅನ್ನುವಂತ ಮಾತನ್ನ ಹೇಳಿದ್ರೆ ನಮ್ಮ ಕೈಯಲ್ಲಿ ಮಾಸ್ಕ್ ಇದೆ ಹೌದು ನಮ್ಮ ಕೈಯಲ್ಲಿ ಮಾಸ್ಕ್ ನಮ್ಮ ಕೈ ಮಾಸ್ಕ್ ಇರ್ಬೇಕು ನೀನು ಏನಾದ್ರೂ ಮೊಬೈಲ್ ಬಿಟ್ಟು ಆದ್ರೆ ನೋಡಿ ನಮ್ ಜನ ಹೆಂಗಿದಾರೆ ಅಂದ್ರೆ ಮೊಬೈಲ್ ಯಾವಾಗ ಜನ ಆಗಿರುತ್ತೆ ಅದೇ ಮಾಸ್ಕ್ ಅನ್ನ ಇಟ್ಕೊಳ್ಳೋದು ನಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಹೆಚ್ಚು ನಾವು ಬಳಸ್ತಾ ಇಲ್ಲ ನಿಜವಾಗ್ಲೂ ನಮ್ಮ ಜೀವನದ ಅಂಗ ಮಾಸ್ಕ್ ಮೊಬೈಲ್ ಬಿಡಿ ಮಾಸ್ಕ್ ಹಾಕಿ ಇದು ಆಗಲಿ ಸರ್ ಈ ಸತತ ಒಂದು ಗಂಟೆಯಿಂದ ಕಂಪ್ಲೀಟ್ ಡೀಟೇಲ್ ಆಗಿ ಹೌದು COVID-19 ಮತ್ತೆ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಹೌದು ಎಲ್ಲಾನು ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ ನೀವು ಡಿಗ್ರಿ ಕಾಲೇಜ್ ಸಂಬಂಧಪಟ್ಟಂಗೆ ನಾವು ಪಿ ಯು ಕಾಲೇಜ್ ಸಂಬಂಧಪಟ್ಟಂಗೆ ಇನ್ನು ಏನೇನು ಇನ್ಕಂಪ್ಲೀಟ್ ಆಗಿ ಇನ್ನು ಸ್ಟಾರ್ಟ್ ಆಗ್ಬೇಕು ಅವೆಲ್ಲ ಸ್ಟಾರ್ಟ್ ಆಗಿ COVID-19 ಈ ಒಂದು ಚಿಕಿತ್ಸೆಯಿಂದ ಎಲ್ಲ ದೂರ ಆಗಿ ಎಲ್ಲ ಮತ್ತೆ ಮಾಮೂಲಿನಂತೆ ಪ್ರಪಂಚ ಜಗತ್ತು ನಡೀಲಿ ಆ ದೇವರು ನಮ್ಗೆಲ್ಲಾನ ಚೆನ್ನಾಗಿ ಆಗೋದಕ್ಕೆ ಒಂದು ಅವಕಾಶ ಕೊಡ್ಲಿ ಅಂತ ಹೇಳ್ತಾ ತಾವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಎಲ್ಲ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿಚಾರ ತಿಳಿಸಿದ್ಕೆ ತಾವೇ ಇಲಾಖೆಯಿಂದ ಜನಗಳಿಂದ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಪಿ ಯು ಕಾಲೇಜ್ ವಿದ್ಯಾರ್ಥಿಗಳಿಂದ ನಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್